ತಾಯಿ ಒಂದು ಮಗುವನ್ನ ಹಡಿದ ನಂತರ ಅವಳಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಆ ಮಗುಗೆ ಎಷ್ಟು ನೋಡ್ಕೊಳ್ಬೇಕು, ಎಷ್ಟು ಕೀನ್ ಇಂಟ್ರೆಸ್ಟ್ ತಗೋಬೇಕು. ಅದೇ ತರ ನೀವು ಈ ಡಿಎಕ್ಸ್ಎನ್ ಬಿಸ್ನೆಸ್ ಅಲ್ಲಿ ಒಬ್ಬರನ್ನ ಜಾಯಿನ್ ಮಾಡಿದ ತಕ್ಷಣ ಅವರನ್ನ ಎಷ್ಟು ಚೆನ್ನಾಗಿ ನೋಡ್ತೀರಿ, ಅಷ್ಟು ಚೆನ್ನಾಗಿ ಅವರಿಗೆ ಸರ್ವಿಸ್ ಕೊಡ್ತೀರಿ, ಎಷ್ಟು ಚೆನ್ನಾಗಿ ಫಾಲೋ ಅಪ್ ಮಾಡ್ತೀರಿ, ಅದೆಲ್ಲ ಅವರ ಬೆಳವಣಿಗೆ. ಯಾಕೆಂತ ಹೇಳಿದ್ರೆ ಅವರು ಒಬ್ರೇ ಸಾಕು ನಿಮ್ಗೆ, ನಿಮ್ ಜೀವನವನ್ನೇ ಬದಲಾಯಿಸಿ ಬಿಡ್ತಾರ ಅವರು. ಸೊ ಹಾಗಾಗಿ ನೀವು ಯಾರು ಜಾಯಿನ್ ಆಗ್ತಾರೆ, ಎಷ್ಟೋ ಜನ ನೋಡ್ತೀನಿ ಅವ್ರು ಜಾಯಿನ್ ಆಗಿ ಪ್ರಾಡಕ್ಟ್ ಕೊಡ್ತಾರೆ ಮತ್ತೆ ಅವರಿಗೆ ಫಾಲೋ ಅಪ್ ಮಾಡೋದಿಲ್ಲ, ಎಷ್ಟು ಜನ ಅವ್ರ ಹತ್ರ ಮೀಟಿಂಗಿಗೆ ಕರೆಯುವುದಿಲ್ಲ. ಸೊ ಅವರಿಗೆ ನೀವು ಎರಡನ್ನ ಫಸ್ಟ್ ಜಡ್ಜ್ ಮಾಡ್ಬೇಕು, ಅದು ಸಹ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಕಾಮನ್ ಸೆನ್ಸ್ ಹೇಳ್ತಾರೆ, ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಎಲ್ಲಾ ಸೆನ್ಸ್ ಇದೆ, 6 ಸೆನ್ಸ್ ಇದೆ, 7ನೇ ಸೆನ್ಸ್ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಯಾವ್ದ್ರಲ್ಲಿ ಯಾವ್ದಕ್ಕೋಸ್ಕರ ಜಾಯಿನ್ ಆಗಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ ನೀವು. ಐದರ್ ಹೆಲ್ತ್ ಬೇಕಾ ಅವರಿಗೆ, ಐದರ್ ವೆಲ್ತ್ ಬೇಕಾ, ಇದು ಎರಡೇ ಇಂಪಾರ್ಟೆಂಟ್. ಹೆಲ್ತ್ ವೈಸ್ ಹೇಳಿದ್ರೆ ನೀವು ಅವ್ರಿಗೆ ಹೇಳಿ ಪ್ರಾಡಕ್ಟ್ ಯಾವಾಗ ಸೆಮಿನಾರ್, ಈಗ ನೆಕ್ಸ್ಟ್ ವೀಕ್ ಇಂದ ನಾನು ಹೇಳ್ತೇನೆ, ಸಾರಿ ಸೋಮವಾರ ನಿಮ್ಗೆ ಬಿಓಮ್ ಇರ್ತದೆ, ಪ್ರತಿ ಸೋಮವಾರ ಬೋಯ್ ಬಿಓಮ್ ಇರ್ತದೆ ಬೆಳಿಗ್ಗೆ. ಅದರ ನಂತರ ಎರಡನೇ ನೆಕ್ಸ್ಟ್ ಡೇ ನಿಮ್ಗೆ ಪ್ರಾಡಕ್ಟ್ ಟ್ರೈನಿಂಗ್ ಇರ್ತದೆ. ಅವರಿಗೆ ಬರೀ ಪ್ರಾಡಕ್ಟ್ ಟ್ರೈನಿಂಗ್ ಬೇಕಿದ್ರೆ ಪ್ರಾಡಕ್ಟ್ ಟ್ರೈನಿಂಗ್ ಸೆಮಿನಾರ್ ನೋಡ್ಕೊಳ್ಳಿ ಮಂಗಳವಾರ, ಇನ್ಮೇಲೆ ಮಂಗಳವಾರ ನಿಮ್ಗೆ ಪ್ರಾಡಕ್ಟ್ ಟ್ರೈನಿಂಗ್ ಇರ್ತದೆ, ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಕಲಿಸ್ಬೇಕು. ಬುಧವಾರ ನಿಮ್ಗೆ ಕ್ವಶನ್ ಆನ್ಸರ್ ಮಾಡ್ತೀವಿ ನಾವು, ಅದ್ರ ಬಗ್ಗೆ ನೀವು ಬರ್ಬೇಕು. ನೆಕ್ಸ್ಟ್ ಡೇ ನಿಮ್ಗೆ ಮಾರ್ಕೆಟಿಂಗ್ ಯಾರು ಇಂಟ್ರೆಸ್ಟ್ ಇದ್ದಾರೆ ಅದಕ್ಕೆ ನೀವು ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ಟ್ರೈನಿಂಗ್ ಯಾರೆಲ್ಲ ಜಾಯಿನ್ ಆರ ಅವ್ರಿಗೆ ಟ್ರೈನಿಂಗ್. ಸೊ ಇದನ್ನ ನೀವು ಫಸ್ಟ್ ಗೊತ್ತಿರ್ಬೇಕು, ದಟ್ ಇಸ್ ಕಾಲ್ಡ್ ಕಾಮನ್ ಸೆನ್ಸ್. ನೀವು ಯಾರಾದ್ರೂ ಒಂದು ಪ್ರಾಡಕ್ಟ್ ವೈಸ್ ಅವ್ರನ್ನ ಮಾರ್ಕೆಟಿಂಗ್ ತಂದ್ಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಅಭಾಸ ಆಗ್ಬಿಡ್ತದೆ. ನಾನೇನಪ್ಪ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಬಂದ್ರೆ ಇವ್ರು ಏನೋ ಬಿಸ್ನೆಸ್ ಬಗ್ಗೆ ಹೇಳ್ತಾರೆ, ಬಹುಶಃ ಇವ್ರದ್ದು ಏನೋ ಬಿಸ್ನೆಸ್ ಮಾಡೋ ಹೊಸ ಐಡಿಯಾ ಇರ್ಬೋದು, ಈ ರೀತಿಯಲ್ಲಿ ಅವರು ಥಿಂಕ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಫಸ್ಟ್ ನಿಮ್ಗೆ ಕಾಮನ್ ಸೆನ್ಸ್, ಯಾರನ್ನ ಯಾವ ಮೀಟಿಂಗ್ ಗೆ ಕೂರಿಸ್ಬೇಕು ಅದು ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ. ಅದಾಯ್ತು, ನಿಮ್ಗೆ ಅವರಿಗೆ ಬರೀ ಪ್ರಾಡಕ್ಟ್ ಮೇಲೆ ಪ್ರಾಡಕ್ಟ್ ಸೆಮಿನಾರ್ ಕೊಡ್ಸಿ, ಬಿಸ್ನೆಸ್ ಬೇಕಾ ಬಿಸ್ನೆಸ್ ಸೆಮಿನಾರ್ ಕೊಡ್ಸಿ, ಗಿವ್ ಬೇಸಿಕ್ ಇನ್ಫಾರ್ಮೇಶನ್. ಸೊ ನಿಮ್ಮ ಹತ್ರ ಏನ್ ಬೇಸಿಕ್ ಇನ್ಫಾರ್ಮೇಶನ್, ನಿಮ್ಮ ಹತ್ರ ಕೆಲವು ಲಿಟ್ರೇಚರ್ ಇದೆ, ಬುಕ್ಸ್ ಇದೆ, ಕಂಪನಿ ಲಿಟ್ರೇಚರ್ ಅನ್ನ ನೀವು ಕೊಡ್ಬಹುದು, ಅದ್ರ ಬಗ್ಗೆ ಮಾತಾಡ್ಬಹುದು. ಆಮೇಲೆ ಹೆಲ್ಪ್ ಹಿಮ್ ಟು ಸೆಟ್ ಅಪ್ ಏನ್, ಈಗ ಕೆಲವರಿಗೆ ಏನ್ ಗೊತ್ತುಂಟ, ಇಮಿಡಿಯೇಟ್ ಸರ್ ನನಗೊಬ್ರು ಪರಿಚಯ ಇದ್ದಾರೆ ಅಂತ. ನೀವು ಅವ್ರಿಗೆ ಏನ್ ಹೇಳ್ಬೇಕು ಫಸ್ಟ್, ನೀವು ಯಾರಿಗೂ ಹೇಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಡಿ, ಗೊತ್ತಾಯ್ತಾ ನಿಮ್ಗೆ? ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ, ಜನ ಕ್ವಶನ್ ಮಾಡ್ಬಿಡ್ತಾರೆ, ಅವ್ರು ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಫಸ್ಟಿಗೆ ಅವ್ರಿಗೆ ಮೈಂಡ್ ಸೆಟ್, ಯು ಡೋಂಟ್ ಟೆಲ್ ಎನಿಬಡಿ, ಈ ಪ್ರಾಡಕ್ಟ್ ಅನ್ನ ಫಸ್ಟ್ ಯೂಸ್ ಮಾಡಿ, ನಿಮ್ಗೆ ಒಳ್ಳೇದಾಯ್ತು ಅಂತ ಹೇಳಿದ್ರೆ ನೀವು ಅದನ್ನ ಹೇಳಿ ನೆಕ್ಸ್ಟ್, ಗೊತ್ತಾಯ್ತಾ ನಿಮ್ಗೆ? ಕೆಲವರಿಗೆ ಏನ್ ಗೊತ್ತುಂಟ, ಹೋ ನನಗೆ ಅಷ್ಟು ಜನ ಮಾಡಿದ್ವಿ, ನನಗೆ ಜನ ಇದ್ದಾರೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಕ್ವಶನ್ ಕೇಳಿದ್ರೆ ಇವ್ರಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಸ್ನೆಸ್ ಬಿಟ್ಟು ಹೋಗ್ಬಿಡ್ತಾರೆ, ಓನ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ಬೋದು, ಆ ರೀತಿಯಲ್ಲಿ ಬರ್ತಾರೆ. ಹೆಲ್ಪ್ ಇನ್ ಟು ಮೇಕ್ ಪ್ರಾಸ್ಪೆಕ್ಟ್ ಲಿಸ್ಟ್ ಅನ್ನ ಮಾಡೋದು ಕಲಿಸ್ಬೇಕು, ಬೇಸಿಕ್ ನಾನು ಹೇಳದ್ನಲ್ಲ. ಆಮೇಲೆ ಫ್ಯೂ ಅಪಾಯಿಂಟ್ಮೆಂಟ್ ನೀವೇ ಹೋಗ್ಬೇಕು, ಅವರಿಗೆ ಫಸ್ಟ್ಗೆ ಬಿಡಬಾರದು, ನೀವೇ ಹೋಗಿ ನೀವೇ ಅದನ್ನ ಕರೆಕ್ಟ್ ಆಗಿ ಪ್ರಾಡಕ್ಟ್ ಹೇಗೆ ಮಾಡೋದು, ಡೆಮೋ ಹೇಗೆ ಮಾಡೋದು, ಕಾಫಿ ಟೀ ಹೇಗೆ ಮಾಡೋದು, ಪೇಸ್ಟ್ ಹೇಗೆ, ಅದನ್ನೆಲ್ಲ ಕಲಿಸ್ಬಿಡ್ಬೇಕು. ಹೆಲ್ಪ್ ಹಿಮ್ ಟು ಕಂಡಕ್ಟ್ ಹೌಸ್ ಮೀಟಿಂಗ್. ಆಮೇಲೆ ಅವ್ರಿಗೆ ಒಂದು ಕರೆಕ್ಟ್ ಆಯ್ತು ಅಂದ ನಂತರ ನೀವು ಅವ್ರ ಜೊತೆಗೆ ಹೋಗಿ ಹೋಮ್ ಮೀಟಿಂಗ್ ಹೇಗೆ ಮಾಡೋದನ್ನ, ಆಮೇಲೆ ಟೀಚ್ ದೆಮ್ ಟೈಮ್ ಅಲೋಕೇಶನ್, ಕರೆಕ್ಟ್ ಆಗಿ ಟೈಮ್ ನ ಹೇಗೆ ಟೈಮ್ಗೆ ಬರಬೇಕು, ಟೈಮ್ ಮೀಟಿಂಗ್ ಟೈಮ್ಸ್, ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ರೆ ಆಟೋಮೆಟಿಕ್ ಆಗ್ತದೆ. ಈಗ ನಿಮ್ಗೆ ನೋಡಿ ಈಸಿ, ಮೊದಲೆಲ್ಲ ನೋಡಿ ಈಗ ಹೋಮ್ ಮೀಟಿಂಗ್ ಮಾಡ್ಬೇಕು, ಈಗ ನಿಮ್ಗೆ ಮೀಟಿಂಗ್ ಇಲ್ಲಿ ಸಿಗ್ತದೆ ಆನ್ಲೈನ್ ಅಲ್ಲಿ, ಓನ್ಲಿ ಅವರಿಗೆ ಜೂಮ್ ಆಪ್ ಡೌನ್ಲೋಡ್ ಮಾಡೋದು ಕಲ್ಸ್ಬಿಟ್ರೆ ಆಯ್ತು, ನೀವು ಮೀಟಿಂಗ್ ಕುತ್ಕೊಳ್ಳಿ ಅಂತ ಹೇಳಿದ್ರೆ ಒಂದ್ 4-5 ಮೀಟಿಂಗ್ ಕುತ್ಕೊಂಡಾಗ ಅವ್ರು ಪರ್ಫೆಕ್ಟ್ ಆಗಿ ಹೋಗ್ಬಿಡ್ತಾರೆ. ಆ ರೀತಿ ನಿಮ್ಗೆ ಇದು ತುಂಬಾ ಈಸಿ ಇದೆ, ನೀವು ಇದನ್ನ ಫಾಲೋ ಅಪ್ ಮಾಡಿದ್ರೆ ಈಸಿ ಆಗ್ತದೆ. ಆದಷ್ಟು ಮ್ಯಾಕ್ಸಿಮಮ್ ನಾನು ಹೇಳಿದ್ನಲ್ಲ ಮಂಡೇ ಟ್ಯೂಸ್ಡೇ ಆ ರೀತಿಯಲ್ಲಿ ನೀವು ಬಂದ್ಬಿಡಿ. ಟೀಚಿಂಗ್ ಹೇಗೆ ಮಾಡ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಗೆ ಮಕ್ಕಳು ನೀವು ನಿಮ್ಮ ಸ್ಕೂಲ್ ಅಲ್ಲಿ ಮಕ್ಕಳನ್ನ ಹೇಗೆ ಇದ್ ಮಾಡ್ತಾರೆ, ಎ ಬಿ ಸಿ ಡಿ ಹೇಗೆ ಕಳಿಸ್ತಾರೆ, ಓ ಆ ಹೀಗೆ ಹೇಗೆ ಕಳಿಸ್ತಾರೆ ತಾಯಿ ಮಗು. ಇಲ್ಲಿ ನೋಡಿ ಈಗ ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ಮೇಡಮ್ ಒಂದು ಟೀ ಕಪ್, ಚಿಕ್ಕ ಮಗಳು ಹೇಗೆ ಟೀ ಕಪ್ ಹಿಡ್ಕೊಂಡು ಹೋಗ್ತಾರೆ. ಅಂದ್ರೆ ನೀವು ಹೇಗೆ ಕಾಫಿ ಬಗ್ಗೆ ಟೀ ಬಗ್ಗೆ ನೀವು ಕಲಿತೀರಿ, ಅದೇ ತರ ನಿಮ್ಮ ಡೌನ್ ಲೈನಿಗೆ ನೀವು ಕಲಿಸ್ಬೇಕು. ದ 100% ಡುಪ್ಲಿಕೇಟ್ ಆಗ ಆದ್ರೆ ಮಾತ್ರ, ಈವನ್ 99% ಡುಪ್ಲಿಕೇಟ್ ಆದ್ರೂ ಸಿಸ್ಟಮ್ ಏನ್ ಹೇಳ್ತದೆ, ಇದು ಮುಂದಕ್ಕೆ ಹೋಗುದಿಲ್ಲ ಅಂತ. ಸೊ ಒಂದು 5 ಜನರೇಷನ್ ಹೋಗಿ ಕಟ್ ಆಫ್ ಆಗ್ಬಿಡ್ತದೆ. ಅದನ್ನ 100ಕ್ಕೆ 100 ಡುಪ್ಲಿಕೇಶನ್ ಆಗೋದು ಯಾವ್ದ್ರಲ್ಲಿ, ಟೂಲ್ಸ್ ಅಲ್ಲಿ ಮಾತ್ರ. ಅದಕ್ಕೋಸ್ಕರ ಹೇಳುದು ಟೂಲ್ಸ್ ಅನ್ನ ಮ್ಯಾಕ್ಸಿಮಮ್ ಪ್ರಮೋಟ್ ಮಾಡಿ. ಯಾಕೆಂದ್ರೆ ಒಂದು ಬುಕ್ ಇದೆ ಅಂತ ತಿಳ್ಕೊಳ್ಳಿ, ಬುಕ್ ಅಲ್ಲಿ ನಿಮ್ಗೆ ಅದು ಡೈಲ್ಯೂಟ್ ಆಗುದಿಲ್ಲ, ಅದರಲ್ಲಿ ಇನ್ಫಾರ್ಮೇಶನ್ ಎಷ್ಟಿದೆ ಅಷ್ಟೇ ಇನ್ಫಾರ್ಮೇಶನ್ ಹೋಗ್ತಾ ಇರ್ತದೆ. ಆದ್ರೆ ನೀವು ಹೇಳುದ್ರಲ್ಲಿ, ಈಗ ನಾನು ಹೇಳಿದ್ದಲ್ಲಿ ನಿಮ್ಗೆ ಎಷ್ಟು ಅರ್ಥ ಆಯ್ತು ಅಂತ ಹೇಳಿದ್ರೆ ಒಂದು 30% ಮಾತ್ರ ಇರ್ತದಂತೆ. 30 ನಾಳೆಗೆ ಎಷ್ಟು ಅಂತ ಕೇಳಿದ್ರೆ ಅದು 20%, ಇನ್ನು ಒಂದು ವಾರ ಆದ ನಂತರ ಅದು 10%, ನೆಕ್ಸ್ಟ್ ಮಂತ್ ಕೇಳಿದ್ರೆ ಯಾರು ಅದು ಎಸೆನ್ಶಿಯಲಿಟಿ ಅವರು ಅಂತಾರಂತೆ. ಇದು ನಾನು ಹೇಳೋದು ನೀವು ಇದು, ಅದಕ್ಕೋಸ್ಕರ ನಾನು ಹೇಳೋದು ಅದೇ, ನೀವು ಬುಕ್ಸ್ ನೀವು ಕಂಪನಿದು ಬೇಕಾದಷ್ಟು ಬುಕ್ಸ್ ಇದೆ, ಮಾಡ್ಯೂಲ್ಸ್ ಇದೆ, ಅದನ್ನ ಇಟ್ಕೊಂಡ್ರೆ ನಿಮ್ಗೆ ಆ ಸೆಟ್ ಅನ್ನೇ ಅವ್ರಿಗೆ ಕೊಟ್ರೆ ಇನ್ಫಾರ್ಮೇಶನ್ 100ಕ್ಕೆ 100 ಡುಪ್ಲಿಕೇಟ್ ಆಗ್ತಾ ಹೋಗ್ತಾ ಇರ್ತದೆ ಆ ರೀತಿಯಲ್ಲಿ. ಸೊ ಹಾಗಾಗಿ ನೀವು ಇದನ್ನ ಟೀಚಿಂಗ್, ಈ ಟೀಚಿಂಗ್ ಹೇಗೆ ಮಾಡ್ಬೇಕು, ಸ್ಟಾರ್ಟಿಂಗ್ ಅವರಿಗೆ ಎ ಬಿ ಸಿ ಡಿ ಕಲ್ಸದಾಗೆ ನೀವು ಅವರಿಗೆ ಕಲ್ಸ್ಬೇಕು. ಒಂದೇ ಸಲ ಎಲ್ಲ ಕಲ್ಸ್ ಕೊಡ್ಬೇಡಿ, ಕಷ್ಟ. ನೀವು ಅವ್ರನ್ನ ಲೀಡ್ ಮಾಡ್ಬೇಕಂತ ಹೇಳ್ತಾರೆ, ಲೀಡ್.
ಈಗ ನೋಡಿ, ಒನ್ ಬೈ ಒನ್ ಟೀಮ್, ನಿಮ್ ಟೀಮ್ ಅನ್ನ ನೀವು ಲೀಡ್ ಮಾಡ್ಬೇಕು. ನಿಮ್ಗೆ ಗೊತ್ತಿರ್ಬೇಕು ಏನಂತ, ಫಸ್ಟ್ ಗೆ ನೀವು ಕಲಿಬೇಕು. ನೀವು ಕಲಿತು ಒನ್ ಬೈ ಒನ್ ನಿಮ್ಮ ಟೀಮಿಗೆ ಕಲಿಸಿದ್ರೆ ನೋಡಿ, ಈಗ ಮೇಲ್ಗಡೆ ಹೇಗೆ ಹತ್ತಬೇಕು, ಅವರು ಹತ್ತದನ್ನ ತೋರಿಸ್ತಾರೆ, ಅವರ ಟೀಮ್ ಅದನ್ನೇ ಫಾಲೋ ಮಾಡ್ತಾ ಹೋಗ್ತಾ ಇರ್ತಾರೆ. ವೆರಿ ಸಿಂಪಲ್ ಡುಪ್ಲಿಕೇಶನ್, ಗೊತ್ತಾಯ್ತಾ ನಿಮ್ಗೆ? ಆ ರೀತಿ ನೀವು ಯಾರನ್ನು ದೂಡಬಾರ್ದಂತೆ, ನೀವು ಅವ್ರನ್ನ ಪುಲ್ ಮಾಡ್ಬೇಕಂತ ಹಿಡ್ಕೊಳ್ಬೇಕು, ಕೈ ಹಿಡ್ಕೊಂಡು ಅವ್ರನ್ನ ಮುಂದಕ್ಕೆ ಮುಂದಕ್ಕೆ ನಡೆಸಿ ಆಟೋಮೆಟಿಕ್ ಬಿಸ್ನೆಸ್ ಆಗ್ತಾ ಹೋಗ್ತದೆ. ಲೀಡಿಂಗ್, ಲೀಡ್ ಬೈ ಎಕ್ಸಾಂಪಲ್, ನಾಟ್ ಡೆಲಿಗೇಟಿಂಗ್. ನೀವೇನು ಬಾಸ್ ಅಲ್ಲ ಇಲ್ಲಿ, ಮತ್ತೆ ನೀವು ಡೆಲಿಗೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯು ಆರ್ ನಾಟ್ ಎ ಬಾಸ್ ಆಫ್ ದಿಸ್ ಬಿಸ್ನೆಸ್, ಯು ಆರ್ ಎ ಪಾರ್ಟ್ನರ್. ಅವರು ನಿಮ್ ಜೊತೆಗೆ ಪಾರ್ಟ್ನರ್ ಆಗಿ ಬಂದಿದ್ದಾರೆ, ಎಲ್ಲರೂ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಇರ್ತಾರೆ. ಆದ್ರಿಂದ ನೀವು ಅವರಿಗೆ ಕ್ಲೀನ್ ಆಗಿ ಯಾವ ರೀತಿ ನೀವು ಒಂದು ಪಾರ್ಟ್ನರ್ಶಿಪ್ ಇದೆ ಅದನ್ನ ಅವರಿಗೆ ಕಲ್ಸ್ಕೊಡ್ಬೇಕು. ಕನ್ಸ್ಯೂಮಿಂಗ್, ಶೇರಿಂಗ್ ಅಂಡ್ ಪ್ರಾಸ್ಪೆಕ್ಟಿಂಗ್, ಮೂರೇ ನೆನ್ಪಿಟ್ಕೊಳ್ಳಿ. ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡ್ಬೇಕು, ಪ್ರಾಡಕ್ಟ್ ಅನುಭವವನ್ನು ಹಂಚಬೇಕು, ಆಮೇಲೆ ಇದನ್ನ ಬೆಳೆಸ್ಬೇಕು ಇಷ್ಟೇ. ಇದನ್ನ ನೀವು ಸಿಂಪಲ್ ಆಗಿ ಹೇಳ್ಕೊಟ್ರೆ ಈಸಿ ಆಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು ಕೆಲವರು ಏನಿಲ್ಲ ತೆಗೆದು ದುಡ್ಬಿಡು, ದುಡ್ಬಾರ್ದು. ನೀವು ಅವ್ರನ್ನ ಕೈ ಕೊಟ್ಟು ತಗೋಬೇಕು, ಪುಲ್ಲಿಂಗ್ ಮಾಡ್ಬೇಕಂತ ಹೇಳ್ತಾರೆ. ಆವಾಗ ಮಾತ್ರ ಈ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಈಸಿ ಆಗ್ತದೆ. ರೋಲ್ ಆಫ್ ಎ ಸ್ಪಾನ್ಸರ್, ಸ್ಪಾನ್ಸರ್ ಹೇಗಿರ್ಬೇಕಂದ್ರೆ, ದಟ್ಸ್ ವೈ ವಿ ಬಿಕಮ್ ಫಾದರ್ಸ್. ಲೈಫ್ ಡಸಂಟ್ ಕಮ್ ವಿತ್ ಆನ್ ಇನ್ಸ್ಟ್ರಕ್ಷನ್ ಬುಕ್, ಬರೋದಿಲ್ಲ ಅಂತೆ, ಗೊತ್ತಾಯ್ತಾ ನಿಮ್ಗೆ? ಹುಟ್ಟಬೇಕಾದ್ರೆ ನಿಮ್ಗೆ ಹೀಗೆ ಇರ್ಬೇಕು, ಹೀಗೆ ಬೆಳಿಬೇಕು, ಹೀಗೆ ಆಗ್ಬೇಕು, ಏನಾದ್ರೂ ಇನ್ಸ್ಟ್ರಕ್ಷನ್ ಬುಕ್ ಇದೆಯಾ? ಇಲ್ಲ. ಸೊ ನೀವು, ನಿಮ್ಗೆ ತಂದೆ ತಾಯಿ ಇದ್ದಾರೆ, ಅವ್ರು ನಿಮ್ಗೆ ಕಲ್ಸ್ಕೊಡ್ತಾರೆ. ಅದೇ ತರ ನಿಮ್ಗೆ ನಿಮ್ಮ ಸ್ಪಾನ್ಸರ್, ನಿಮ್ಮ ಮೆಂಟಾರು, ನಿಮ್ಮ ಗುರುಗಳು, ಕಂಪನಿ ಇದೆ, ಅವ್ರು ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಅವ್ರನ್ನ ಫಾಲೋ ಮಾಡಿದ್ರೆ ನೀವು ಸಹ ಬೆಳಿಲಿಕ್ಕೆ ಈಸಿ ಆಗ್ತದೆ. ಇದರಲ್ಲಿ ಸೆಲ್ಲಿಂಗ್ ದ ಆಪರ್ಚುನಿಟಿ ಕಾನ್ಸೆಪ್ಟ್. ಸೊ ತುಂಬಾ ಜನರಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನೀವು ಪ್ರಾಡಕ್ಟ್ ಸೇಲ್ ಮಾಡ್ಲಿಕ್ಕೆ ಹೋಗ್ತೀರಿ, ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ. ಇದನ್ನ ನೀವು ಇಟ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ಆಟೋನಮಿ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಗೆ ಬಾಡಿ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಈ ಬಿಸ್ನೆಸ್ ಮಾಡೋದು ತುಂಬಾ ಈಸಿ. ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡೋದು ಈಸಿ, ಗೊತ್ತಾಯ್ತಾ ನಿಮ್ಗೆ? ನೀವು ಅದೇ ನೀವು ಇದು ಸ್ಪಿರುಲ್ನ ತಗೊಳ್ಳಿ ಅಂದ್ರೆ, ಸ್ಪಿರುಲ್ನ ನಾನು ಯಾಕೆ ತಗೋಬೇಕು, ಇದಕ್ಕೆ ಯಾಕೆ 495 ರೂಪಾಯಿ ಕೊಡು? ಕ್ವಶನ್ಸ್ ಅದೇ ನಿಮ್ಗೆ ಹೇಳಿ, ಹಿಮೋಗ್ಲೋಬಿನ್ ಬಗ್ಗೆ ಮಾತಾಡಿ. ಬಾಡಿಯಲ್ಲಿ ಇಷ್ಟು ಹಿಮೋಗ್ಲೋಬಿನ್ ಇದ್ರೆ ಅವನಿಗೆ ಶಕ್ತಿ ಇರ್ತದೆ, ತಾಕತ್ ಇರ್ತದೆ, ಇಲ್ಲ ಅಂದ್ರೆ ರೋಗ ಶಕ್ತಿ ಕಮ್ಮಿ ಆಗ್ತದೆ, ಇಮಿಡಿಯೇಟ್ ಕಾಯಿಲೆಗಳು ಬರ್ತದೆ. ಇದ್ರ ಬಗ್ಗೆ ನೀವು ಮಾತಾಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಜಸ್ಟ್ 495 ರೂಪಾಯಿ ಕೊಡುತ್ತು, ತಂದು ಕೊಡುದು ಆಯ್ತಲ್ಲ, ಗೊತ್ತಾಯ್ತಾ ನಿಮ್ಗೆ? ನೀವ್ ಏನ್ ಮಾಡ್ಬೇಕು, ಆರೋಗ್ಯದ ಬಗ್ಗೆ ಮಾತಾಡ್ಬೇಕು. ಆರೋಗ್ಯ ಬಗ್ಗೆ ಮಾತಾಡ್ಲಿಕ್ಕೆ ಗೊತ್ತಾಗ್ಬಿಟ್ರೆ ನಿಮ್ಗೆ ಈ ಪ್ರಾಡಕ್ಟ್ ಈಸಿ ಮೂವ್ಮೆಂಟ್ ಮಾಡ್ಬೋದು. ನೋಡಿ, ನೀವು ಪ್ರಾಡಕ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಏನ್ ಮಾಡ್ಬೇಕಂತಂದ್ರೆ ಆಪರ್ಚುನಿಟಿ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿ, ಆರೋಗ್ಯದ ಬಗ್ಗೆ ಮಾತಾಡಿ. ಅವನಿಗೆ ತುಂಬಾ ಅಸಿಡಿಟಿ, ಗ್ಯಾಸ್ಟ್ರಿಕ್, ಬ್ಯಾಕ್ ಪೈನು, ಅಯ್ಯೋ ನಡಿಲಿಕ್ಕೆ ಆಗುದಿಲ್ಲ, ಇದು ಹೌದಾ, ನಿಮ್ಗೆ ಎಷ್ಟು ದಿವಸ ಇದೆ, ಡಾಕ್ಟರ್ ಹತ್ರ ಹೋಗ್ಲಿಲ್ಲ ಕೇಳಿ, ಎಲ್ಲಾ ಡಾಕ್ಟರ್ ಹತ್ರ ಹೋಗಿ ಆಯ್ತು, ಏನೇನು ಆಗ್ಲಿಲ್ಲರಿ. ಹೌದಾ, ಹಾಗಿದ್ರೆ ನಮ್ಮವರು ಒಬ್ರು ತಗೊಂಡ್ರು ನೋಡಿ, ಅದು ಭಾರಿ ಚಲೋ ಆಗಿದೆ ಅವರಿಗೆ, ಅದೊಂದು ಟೆಸ್ಟ್ ಇದೆ ನೋಡಿ, ಒಂದು ಜ್ಯೂಸ್ ಬರ್ತದೆ, ಒಂದು ಸ್ಪಿರುಲಿನ ಅಂತ ಇದೆ, ಅದ್ ತಗೊಂಡ ನಂತರ ನೋಡಿ ಪರ್ಫೆಕ್ಟ್ ಆದ್ರು ಅಂತ ಹೇಳಿದ್ರೆ, ಹೌದ್ರ ನನ್ಗೊಂದು ತಂದು ಕೊಡಿ ಅಂತ ಹೇಳ್ತಾರೆ. ನೋಡಿದ್ರೆ ನಾನು ಹೇಳಿದ ಕಾನ್ಸೆಪ್ಟ್ ಹೇಗೆ, ಪ್ರಾಡಕ್ಟ್ ಹೇಗೆ. ಅದೇ ನೀವು ನೋನಿ ಜ್ಯೂಸ್ ತಗೊಳ್ಳಿ, ನೋನಿ ಜ್ಯೂಸ್ ಹೀಗಿದೆ, ಡೋಂಟ್ ಟಾಕ್, ಅದೆಲ್ಲ ಮಾತಾಡಿದ್ರೆ ನೀವು ಪ್ರಾಡಕ್ಟ್ ಮೂವ್ಮೆಂಟ್ ಆಗುದಿಲ್ಲ. ನೀವು ಕಾನ್ಸೆಪ್ಟ್ ಬಗ್ಗೆ ಮಾತಾಡಿ, ಆರೋಗ್ಯದ ಬಗ್ಗೆ ಮಾತಾಡಿ, ಕೋವಿಡ್ ಬಗ್ಗೆ ಮಾತಾಡಿ, ಜನ ಬರ್ತಾರೆ. ಈಗ ಏನ್ ಬರ್ದಿದ್ದ ಹಾಗೆ ಏನ್ ಮಾಡ್ಬೇಕು, ಇಮ್ಮಿ ರೋಗ ನಿರ್ಶಕ್ತಿಯನ್ನ ಜಾಸ್ತಿ ಮಾಡ್ಬೇಕು, ಏನ್ ಮಾಡ್ಬೇಕು, RGGL ತಗೋಬೇಕು. ಸೊ ಇದ್ರ ಬಗ್ಗೆ ನೀವು ಮಾತಾಡಿ, ಆವಾಗ ಜನ ನಿಮ್ ಬರ್ತಾರೆ. ಡ್ರೀಮ್ ಬಗ್ಗೆ ಮಾತಾಡಿ. ಸೊ ಏನ್ 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 ಮಾಡ್ತೀವಿ, ಇಲ್ಲ ಏ ಬಾಡಿಗೆ ಮನೆಯಲ್ಲೇ ಇದ್ದಾರೆ ಇನ್ನು. ಹೌದಾ, ಎಷ್ಟು ವರ್ಷ ಆಯ್ತು, ಇಷ್ಟು ವರ್ಷದಿಂದ ಏನು, ಏನ್ ದುಡ್ಡೆಲ್ಲ ಎಲ್ಲಾ ಖರ್ಚಾಯ್ತು, ಆ ಖರ್ಚಾಯ್ತು, ಈ ನೀವೇನು ಕಟ್ಲಿಕ್ಕೆ ಒಂದು ಐಡಿಯಾ ಕೊಡ್ಲಿಕ್ಕೆ ಹೇಳಿ, ಮನೆ ಕಟ್ಲಿಕ್ಕೆ ಒಂದು ಐಡಿಯಾ, ಅವ್ರಿಗೆ ಭಾರಿ ಖುಷಿ ಆಗ್ಬಿಡ್ತದೆ. ಸೊ ನಿಮ್ಗೆ ಏನ್ ಮಾಡಿದ್ರೆ, ಆ ಕಾನ್ಸೆಪ್ಟ್ ಬಗ್ಗೆ, ಈ ಮನೆಯ ಒಂದು ಕಾನ್ಸೆಪ್ಟ್ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಿ ನೀವು, ಸೊ ಅವ್ರಿಗೆ ಅದು ಖುಷಿ ಆಗ್ತದೆ. ಏನ್ ಮಾಡ್ಬೇಕು, ಸೊ ನಮ್ಮ ಹತ್ರ ಒಂದು ಬಿಸ್ನೆಸ್ ಇದೆ, ನೀವು ದಿನಕ್ಕೊಂದು 2 ಗಂಟೆ ಹಾಕಿದ್ರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಬರ್ತಾ ಬರ್ತದೆ, ನೀವು ಮನೆ ಕಟ್ಬಹುದು ಹೇಳಿ. ಸೊ ಈ ರೀತಿಯಲ್ಲಿ ನೀವು ಹೇಳ್ಬೇಕು ಮಕ್ಕಳಿಗೆ, ಮದುವೆ ಬಗ್ಗೆ 2 ಮಕ್ಕಳಿದ್ರೆ ಕಾನ್ಸೆಂಟ್ ಮಾಡಿ. ಒಂದು ಮಗು, 2 ಮಕ್ಕಳಿದ್ರೆ ನಿಮ್ಗೆ ಈಗ ಇವ್ರನ್ನ ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕು ಎಷ್ಟು ಬೇಕು ಅಂತ ಕೇಳಿ, ಅವರಿಗೆ ಗೊತ್ತಿರುವುದಿಲ್ಲ. ಕಮ್ಮಿ ಅಂತ ಹೇಳಿದ್ರೆ 50-50 ಲಕ್ಷ ಬೇಕು, ಕಮ್ಮಿ ಅಂತ ಹೇಳಿದ್ರೆ ಹೇಳಿ 50 ಲಕ್ಷ ಬೇಕು. ಈಗ 50 ಲಕ್ಷ ನೀವು ಈಗ ಇನ್ನೊಂದು 10-15 ವರ್ಷ ಟೈಮ್ ಇದೆ, ಅಷ್ಟು ನೀವು ಸೇವಿಂಗ್ಸ್ ಮಾಡಿ ಇಡಿ. ಎಲ್ಲಿ ಮಾಡೋದು, ಬಂದಿದ್ದೆಲ್ಲ ಹಾಗೆ ಖರ್ಚಾಗ್ತದೆ ಸೇವಿಂಗ್ಸ್ ಎಂತದ್ದು. ಹಾ, ಈಗ ನಿಮ್ಗೆ ನೋಡಿ ಸಿಕ್ಕಿದ್ರು ನಿಮ್ಗೆ ಅವರು. ನಾನೊಂದು ಹೇಳುದು ನಿಮ್ಗೆ, ಒಂದು ಪ್ರತಿ ಸೇವಿಂಗ್ಸ್ ಮಾಡೋದು ಹೇಗ್ ಮಾಡೋದು ಅಂತ ನೋಡಿ. ಈಗ ನಿಮ್ಗೆ ಈಗ 25,000-50,000 ಸಂಬಳ ಇರ್ಬೋದು, ನಿಮ್ಗೆ ಸೇವಿಂಗ್ಸ್ ಇಲ್ದಿದ್ರೆ ಮಕ್ಕಳನ್ನ ಹೇಗೆ ಎಜುಕೇಟ್ ಮಾಡ್ತೀನಿ? ನಾನೊಂದು ಐಡಿಯಾ ಕೊಡ್ತೀನಿ, ಇದರಲ್ಲಿ ನಿಮ್ಗೆ 100% ನೀವು ಮಾಡ್ಬೋದು ಅಂತ. ಸೊ ಕರೆಕ್ಟ್ ಆಗಿ ಪ್ಲಾನ್ ಕೊಟ್ಬಿಡಿ. ಅವ್ರಿಗೆ ಡಾಕ್ಟರ್ ಇಂಜಿನಿಯರ್ ಮೈಂಡ್ ಸೆಟ್ ಆಗ್ತದೆ, ಅವ್ರು ಬಿಸ್ನೆಸ್ ಮಾಡೋದು ಅವ್ರಿಗೆ ಈ ಕಷ್ಟ ಇಷ್ಟ ಯಾವ್ದು ಕಾಣೋದಿಲ್ಲ. ಈಗ ಈಗ ಅವ್ರು ಕಾಸ್ಟ್ಲಿ ಹೇಳ್ತಾರೆ ಅದೆಲ್ಲ ಕಾಣೋದೇ ಇಲ್ಲ. ಈ 2 ಮಕ್ಕಳಿಗೆ ನಾನು ಒಳ್ಳೆ ಎಜುಕೇಶನ್ ನನ್ನ ಜವಾಬ್ದಾರಿ, ಅದನ್ನ ಮಾಡ್ಬೇಕು ಅಂತ ಆ ಲೆವೆಲ್ಗೆ ಹೋಗ್ಬಿಡ್ತಾರೆ, ಗೊತ್ತಾಯ್ತಾ ನಿಮ್ಗೆ? ಸೊ ದಿಸ್ ಇಸ್ ಕಾಲ್ಡ್ ಕಾನ್ಸೆಪ್ಟ್ ಸೆಲ್ಲಿಂಗ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಕೆಲವೊಂದು ಹಿಂಟ್ ಕೊಟ್ಟಿದ್ದಾರೆ, ಇದನ್ನ ಇಟ್ಕೊಂಡು ನೀವು
ಹೋಗ್ಲಿಕ್ಕೆ ಆಗ್ತದೆ. ಈ ಹಿಂಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಂಡಿಪೆಂಡೆಂಟ್ ಬಗ್ಗೆ ಮಾತಾಡ್ಬೇಕಂತ, ಸ್ವಾತಂತ್ರ್ಯ ಬಗ್ಗೆ ಮಾತಾಡ್ಬೇಕು. ಗೊತ್ತಾ ನಿಮ್ಗೆ ಸ್ವಾತಂತ್ರ್ಯ ಬಗ್ಗೆ ಯಾವ ರೀತಿ ನೀವು ಸೊ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬಹುದು, ನೀವು ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಸೊ ವೆಲ್ತ್ ಬಗ್ಗೆ ಮಾತಾಡ್ಬೇಕು, ಇನ್ಕಮ್ ಬಗ್ಗೆ ಅಲ್ಲ, ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಅಂತ. ಗೊತ್ತಾಯ್ತು ನಿಮ್ಗೆ. ಕಲಿಯುವಿಕೆ ಬಗ್ಗೆ ಮಾತಾಡ್ಬೇಕು, ಅವರಿಗೆ ಗೋಲ್ ಬಗ್ಗೆ ಮಾತಾಡ್ಬೇಕು, ಡ್ರೀಮ್ಸ್ ಬಗ್ಗೆ, ಕನಸಿನ ಬಗ್ಗೆ ಮಾತಾಡ್ಬೇಕು, ಗುರಿ ಬಗ್ಗೆ ಮಾತಾಡ್ಬೇಕು, ಒಂದು ಬೆಸ್ಟ್ ಕೆರಿಯರ್, ಇದೊಂದು ಒಳ್ಳೆಯ ಒಂದು ಕೆರಿಯರ್ ನಿನಗೆ ಒಂದು ಅವಕಾಶ ಇದೆ ಇದೆ ಅಂತ. ಮತ್ತೆ ಟೀಮ್ ವರ್ಕ್, ನಮ್ಮ ನಾವು ನೀವು ನಾವು ಒಬ್ಬರೇ ಇಲ್ಲ, ಇದರಲ್ಲಿ ಬೇಕಾದಷ್ಟು ಜನ ನಮ್ಮ ಟೀಮ್ ಇದೆ, ಅದು ಮಾಡ್ಲಿಕ್ಕೆ ಆಗ್ತದೆ ಅಂತ. ಸೊ ಸಕ್ಸಸ್, ಮನಿ, ಗ್ರೋತ್, ಚಾಲೆಂಜ್, ರಿಕಗ್ನಿಷನ್, ಫ್ರೀಡಮ್, ಸೆಕ್ಯೂರಿಟಿ, ಲೀಡರ್ಶಿಪ್, ಇದೆಲ್ಲ ಇದರಲ್ಲಿ ಸಿಗ್ತದೆ. ಇದರ ಬಗ್ಗೆ ನೀವು ಮಾತಾಡಿದ್ದೆ ಆದ್ರೆ ಅವ್ರು ಜಾಯ್ನ್ ಆಗ್ತಾರೆ, ಪ್ರಾಡಕ್ಟ್ ಅನ್ನ ತಗೊಳ್ತಾರೆ, ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾರೆ. ಸೊ ಅದರಿಂದ ನೀವು ಆದಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ದ ಬೆಸ್ಟ್ ಕಂಪನಿ ಪೀಪಲ್ ಅಂತ ಹೇಳಿದ್ರೆ ಜನರಿಗೆ ಗೊತ್ತಿರುವುದಿಲ್ಲ. ನಿಮ್ಗೆ ಈಗ ನೋಡಿ, ಒಂದು ಸೈಕಲ್ ತಗೊಳ್ತೀರಿ, ನಿಮ್ಗೆ ಸೈಕಲ್ಗೆ ಎಷ್ಟು, ಸೈಕಲ್ಗೆ 2,000 ರೂಪಾಯಿ. ಅದ್ರಲ್ಲಿ ನೋಡಿದ್ರೆ ಈ ಕಡೆ ನೋಡಿದ್ರೆ ಬರೀ ಬೇರೆ ಒಂದು ಬೇರೆ ಏನಿಲ್ಲ, ಅದಕ್ಕೆ ಗೇರ್ ಕ್ಯಾಸ್ ಇಲ್ಲ, ಚೈನ್ ಇಲ್ಲ, ಇದೆಲ್ಲ ಇಲ್ಲ. ಅದೆಲ್ಲ ಸೇರಿದ್ರೆ ಎಷ್ಟಾಯ್ತು ಕೇಳಿದ್ರೆ ಅವನಿಗೆ 5,000 ರೂಪಾಯಿ ಆಯ್ತು ಅಂತ. ಸೈಕಲ್ಗೆ ರೇಟ್ ಹೇಳಿದ್ದು 2,000 ರೂಪಾಯಿ, 5,000 ರೂಪಾಯಿ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್. ಅದೇ ತರ ನಮ್ಮ ಕಾಫಿಯಲ್ಲಿ ನಿಮ್ಗೆ ಕಾಫಿ ರೇಟ್ ಎಷ್ಟು ಗೊತ್ತುಂಡ, ಬರೀ 200 ರೂಪಾಯಿನೇ ಬೇರೆ ಮಾರ್ಕೆಟ್ ರೇಟ್. ಆದ್ರೆ ಅದಕ್ಕೆ ಗ್ಯಾನೋಡರ್ಮ ಆಡ್ ಮಾಡಿದಾರಲ್ಲ, ಅದಕ್ಕೆ ರೇಟ್ ಗೊತ್ತಾಯ್ತು ನಿಮ್ಗೆ. ಆದ್ರೆ ಆ ಗ್ಯಾನೋಡರ್ಮ ಜನರಿಗೆ ಗೊತ್ತಾಗುದಿಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಕಾನ್ಸರ್ಟ್ ಬಗ್ಗೆ ಮಾತಾಡ್ಬೇಕು. ಆವಾಗ ಈ ಬೇರೆ ಕಾಫಿಯಲ್ಲಿ ನಿಮ್ಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಆಗ್ತದಲ್ಲ, ನಮ್ದು ಯಾಕಂದ್ರೆ ಇದರಲ್ಲಿ ಗ್ಯಾನೋಡರ್ಮ ಇರುವುದ್ರಿಂದ ನಿಮ್ಗೆ ಆ ಬೆನಿಫಿಟ್ ಸಿಗ್ತದೆ. ಸೊ ನೀವು ಅದಕ್ಕೆ ಲಿಂಕ್ ಮಾಡಿ ಮಾತಾಡ್ಬೇಕು. ಹಾಗಾಗಿ ಸೊ ಓಕೆ, ನೆಗೋಷಿಯೇಷನ್ ಸ್ಕಿಲ್, ನೀವು ನೆಗೋಷಿಯೇ ಓಪನ್ ಎಂಡೆಡ್ ಕ್ವಶನ್ಸ್, ಹೂ ವೈ ಹೂ ಹೌ ವೆನ್ ಹೌ ಲೀಡಿಂಗ್ ಕ್ವಶನ್ಸ್. ಕೆಲವು ಟೈಮ್ ನಿಮ್ಗೆ ಅವರೇ ಹೇಳ್ತಾರೆ ಬೇಕಾದಷ್ಟು, ನಿಮ್ಗೆ ಒಳ್ಳೇದಾಗಿದೆ ಆ ತರ ಮಾತಾಡ್ತಾರೆ. ನೀವು ಅವರಿಗೆ ಕರೆಕ್ಟ್ ಆಗಿ ಅವರಿಗೆ ಆನ್ಸರ್ ಕೊಡೋರಿಗೆ ಇರ್ಬೇಕಾಗ್ತದೆ. ಗೊತ್ತಾಯ್ತು ನಿಮ್ಗೆ. TNT ಕ್ವಶನ್ಸ್ ಅಂತ ಹೇಳ್ತಾರೆ, ದೆನ್, ನೌ ಅಂಡ್ ಟುಮಾರೋ. ಸೊ ಇದರಲ್ಲಿ ಇದನ್ನ ಯಾವಾಗ ಫಿಕ್ಸ್ ಮಾಡ್ಬೇಕು, ನಿಮ್ಗೆ ಇವತ್ತನೇ ಮಾಡೋಣ ಅಥವಾ ನಾಳೆನ ನಾಡಿದ, ಅದನ್ನೇ ಪರ್ಫೆಕ್ಷನ್ ಇರ್ಬೇಕು. ಹಿಸ್ಟಾರಿಕಲ್ ಕ್ವಶನ್ಸ್, ಟುಡೇಸ್ ನೀಡ್ ಅಂಡ್ ಟುಮಾರೋಸ್ ರಿಕ್ವೈರ್ಮೆಂಟ್. ಈಗ ನೋಡಿ, ಈಗ ಟುಡೇಸ್ ನೀಡ್ ಯಾವ್ದಂದ್ರೆ, ಈಗ ನಮ್ಗೆ ಅಟ್ಲೀಸ್ಟ್ ಈಗ ಈ ವೈರಸ್ ಇಂದ ನಮ್ಗೆ ಹೊರಗಡೆ ಇರೋದೇ ನಮ್ಗೆ ಇಂಪಾರ್ಟೆಂಟ್. ಅದಕ್ಕಿಂತ ಜಾಸ್ತಿ ನೀವು ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ ಆಟೋಮೆಟಿಕ್, ನಿಮ್ಗೆ ಈ ಕೋವಿಡ್ ಬಗ್ಗೆ ಮಾತಾಡಿದ್ರೆ ಪ್ರಾಡಕ್ಟ್ ಆಟೋಮೆಟಿಕ್ ಹೋಗ್ಬಿಡ್ತದೆ. ಮುಂದೆ ನಾವು ಸೇಫ್ ಗಾರ್ಡ್ ಆಗ್ಲಿಕ್ಕೆ ಬಿಸ್ನೆಸ್ ಮಾಡಬಹುದು, ಇದನ್ನೆಲ್ಲ ನೀವು ಮಾತಾಡ್ಬೋದು. ಹಾಗಾಗಿ ಸೊ ಸೆಲ್ಲಿಂಗ್, ನೆಗೋಷಿಯೇಷನ್ ಸ್ಕಿಲ್, ಫಸ್ಟ್ ನಿಮ್ಗೆ ಲಿಸ್ನಿಂಗ್, ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ ನೀಡ್. ಫಸ್ಟ್ ನಿಮ್ ಕೇಳುವರಾಗ್ಬೇಕಂತ, ಫಸ್ಟ್ ಕ್ಲಾಸ್ ಕೇಳ್ತಾ ಇರ್ಬೇಕು. ನೀವು ಎಷ್ಟು ಕೇಳ್ತೀರಿ ಅಷ್ಟು ಮುಂದೆ ಮಾಡ್ಲಿಕ್ಕೆ ಆಗ್ತದೆ. ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ ನೀಡ್, ಅವನಿಗೆ ಏನ್ ಬೇಕು ಅದನ್ನ ನೀವು ಅಂಡರ್ಸ್ಟ್ಯಾಂಡ್, ಆಕ್ಟಿಂಗ್ ಆಸ್ ಎ ಪಾರ್ಟ್ನರ್. ನೀವು ಅವ್ರಿಗೆ ಹೇಳ್ಬೇಕು, ನಾನ್ ನಿಮ್ ಜೊತೆಗಿದ್ದೀನಿ, ನಿಮ್ದೇನು ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡ್ಲಿಕ್ಕೆ ನಾನ್ ನಿಮ್ ಜೊತೆಗಿದ್ದೀನಿ. ಮೈಂಟೈನಿಂಗ್ ಟ್ರಸ್ಟ್ ಅಂಡ್ ರೆಪೋರ್ಟ್, ಇದು ಸಹ ತುಂಬಾ ಇಂಪಾರ್ಟೆಂಟ್. ಈಗ ಅವನು ಒಬ್ಬ ಬರ್ತಾನೆ, ಅವನಿಗೆಲ್ಲ ನೀವು ನಾಳೆ ಬರ್ತೀನಿ ಅಂತ ಹೇಳ್ತಾರೆ, ಅವ್ರಿಗೆ ಒಂದು ಸೋಪ್ಗೆ ಒಂದು 120 ರೂಪಾಯಿ ನಿಮ್ಮ ಹತ್ರ ಕೊಟ್ಟಿರ್ತಾರೆ, ನೀವು ನಾಳೆನೂ ಇಲ್ಲ, ನಾಡಿದ್ದು ಇಲ್ಲ, 3 ದಿವಸ ಆದ್ರೂ ಇಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಮೈಂಟೈನಿಂಗ್ ದ ಟ್ರಸ್ಟ್ ಅಂಡ್ ರೆಪೋರ್ಟ್, ಡೆಮಾನ್ಸ್ಟ್ರೇಟಿಂಗ್ ಪ್ರಾಡಕ್ಟ್, ಡೆಮಾನ್ಸ್ಟ್ರೇಟಿಂಗ್ ಪ್ರಾಡಕ್ಟ್ ನಾಲೆಡ್ಜ್ ಅಂಡ್ ಬೆನಿಫಿಟ್ ಆಫ್ ಆಪರ್ಚುನಿಟಿ. ಫೋಕಸ್ ಆನ್ ಬೆನಿಫಿಟ್ಸ್ ನಾಟ್ ಫೀಚರ್ಸ್. ಗೊತ್ತಾಯ್ತು ನಿಮ್ಗೆ, ಬೆನಿಫಿಟ್ ಬಗ್ಗೆ ಮಾತಾಡಿ, ಫೀಚರ್ಸ್ ಬಗ್ಗೆ ಹೇಳಿಕ್ ಹೋಗ್ಬೇಡಿ. ಫೀಚರ್ಸ್ ಅಂದ್ರೆ ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸ್ಪಿರುಲ್ನ ಅಂತ ತಿಳ್ಕೊಳ್ಳಿ. ಸ್ಪಿರುಲ್ನದಲ್ಲಿ ನಿಮ್ಗೆ ಅಲ್ಲಿ ಬೆಳೀತಾರೆ ಇಲ್ಲಿ ಬೆಳೀತಾರೆ, ಅದು ಅವ್ರಿಗೆ ಅಗತ್ಯ ಇಲ್ಲ. ಅವರಿಗೆ ಏನ್ ಸಿಗ್ತದೆ ಇದರಲ್ಲಿ, ಬೆನಿಫಿಟ್ ಅಲ್ಲಿ ಏನಿದೆ, ಲಾಭ ಏನಿದೆ, ಅದ್ರ ಬಗ್ಗೆ ಅವಾಯ್ಡ್ ಎಕ್ಸೆಸಿವ್ ಡೀಟೇಲ್ಸ್. ಬಿಗಿನರ್ಸ್ ಅವರಿಗೆ ನೀವು ಜಾಸ್ತಿ ಕೊಡ್ಲಿಕ್ಕೆ ಹೋಗ್ಬೇಡಿ, ಅದನ್ನ ಅವಾಯ್ಡ್ ಮಾಡಿ, ಆದಷ್ಟು ನೀವು ಅದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಅಂತ ಹೇಳಿದ್ರೆ, ಕೀಪ್ ಪ್ರೆಸೆಂಟೇಶನ್ ಸಿಂಪಲ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಎಲಾಬರೇಟ್ ಆಗಿ ಹೇಳಲಿಕ್ಕೆ ಹೋಗ್ಬಾರ್ದು, ವೆರಿ ಸಿಂಪಲ್. ಅಂದ್ರೆ ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನೋಡಿ, ಇದಕ್ಕೆ 30 ಡೇಸ್ ಮನಿ ಬ್ಯಾಕ್ ಗ್ಯಾರಂಟಿ ಇದೆ, ನೀವು ಪಕ್ಕ 100% ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಯೂಸ್ ಮಾಡಿ ನೋಡಿ. ಯೂಸ್ ಪವರ್ ವರ್ಡ್ಸ್, ಪವರ್ ವರ್ಡ್ಸ್ ಅಂತ ಹೇಳಿದ್ರೆ ಇದು ಪಕ್ಕಾ ವರ್ಕ್ ಆಗ್ತದೆ ಅಂತ ಹೇಳಿ. ನೀವು ಬಿಸ್ನೆಸ್ ಮಾಡಿದ್ರೆ ನೀವು ನಿಮ್ಮ ಹತ್ರ ಮಾಡ್ಲಿಕ್ಕೆ ಕೆಪಾಸಿಟಿ ಇದೆ, ನೀವು ಮಾಡಬಹುದು ಅಂತ ಹೇಳ್ಬಹುದು. ಗೊತ್ತಾಯ್ತು ನಿಮ್ಗೆ. ವ್ಯಾಲ್ಯೂ ಆಡೆಡ್, ಒನ್ ಲೈನರ್ ಅಂಡ್ ಸೇಲ್ಸ್ ಸ್ಟೋರೀಸ್ ಇಫೆಕ್ಟಿವ್ ಆಗಿರ್ಬೇಕು. ನೀವು ಯಾವ್ದು ಹೇಳ್ಬೇಕಾದ್ರೆ ಅದೊಂದು ಇಫೆಕ್ಟಿವ್, ಯು ಕ್ಯಾನ್ ಡೂ ಇಟ್, ನಿಮ್ಮ ಹತ್ರ ಕೆಪಾಸಿಟಿ ಇದೆ, ಎಷ್ಟೋ ಜನ ಮಾಡಿದ್ದಾರೆ, ನೀವು ಮಾಡಬಹುದು. ಆ ರೀತಿಯಲ್ಲಿ ನೀವು ಇದನ್ನ ಮಾಡಿದ್ರೆ ಈಸಿಯಾಗಿ ಮಾಡ್ಲಿಕ್ಕೆ ಆಗ್ತದೆ. ಸೊ ರೆಪೋರ್ಟ್, ABC ಟೆಕ್ನಿಕ್. ಅದ್ವೇಸ್ ನೀವು ಏನ್ ಮಾಡ್ಬೇಕು, ನೀವು ಇದ್ರಿ, ನಿಮ್ಮ ಸ್ಪಾನ್ಸರ್ ಮತ್ತೆ ಕಸ್ಟಮರ್, ಈ ಮೂರು ABC ಅಂತ ಹೇಳ್ತಾರೆ. ಫಸ್ಟ್ ಈಗ ಯಾರಂತ ಹೇಳಿದ್ರೆ, ನಿಮ್ಗೆ ಒಬ್ರು ಗ್ರಾಹಕರು ಬಂದಿದ್ದಾರೆ, ಮಧ್ಯದಲ್ಲಿ ನೀವಿದ್ದೀರಿ, ನೆಕ್ಸ್ಟ್ ನಿಮ್ಗೆ ಅಪ್ಲೈನ್ ಇದ್ದಾರೆ. ಇದು ABC ಟೆಕ್ನಿಕ್ ಅಂತ ಹೇಳ್ತಾರೆ. ಈ ಮೂರು ಜನ ಸೇರಿ ಈ ಬಿಸ್ನೆಸ್ ಮಾಡೋದ್ರಿಂದ ನಿಮ್ಗೆ ಫಾಸ್ಟ್ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ, ರಿಲೀವ್ ದ ಸ್ಟ್ರೆಸ್. ಪವರ್ ವರ್ಡ್ಸ್, ವರ್ಡ್ಸ್ ದಟ್ ಬ್ರಿಂಗ್ ಇನ್ಸ್ಟೆಂಟ್ ಇಮೋಷನ್ಸ್.
ಫಿಯರ್ ಅಂಡ್ ಟೆನ್ಷನ್. ಓಕೆ, ಇದು ಕೆಲವರಿಗೆ ನೋಡಿ ಈ ವರ್ಡ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಬೇಗ ಅವ್ರು ಜಾಯ್ನ್ ಆಗ್ತಾರಂತೆ. ಜನರಿಗೆ ಟ್ಯಾಕ್ಸ್ ಅಂದ್ರೆ ಹೆದರಿಕೆ, ದಿವಾಳಿ ಆಗೋದು ಅಂದ್ರೆ ಹೆದರಿಕೆ, ಡ್ರಗ್ ಅಡಿಕ್ಷನ್ ಆದ್ರೆ ಹೆದರಿಕೆ, ಫ್ಯೂನರಲ್ ಅಂದ್ರೆ ಹೆದರಿಕೆ, ಟಾಕ್ಸಿನ್ ಅಂದ್ರೆ ಹೆದರಿಕೆ, ವೈರಸ್ ಅಂದ್ರೆ ಹೆದರಿಕೆ, ಇಮ್ಯುನಿಟಿ ಅಂದ್ರೆ ಹೆದರಿಕೆ, ಆಕ್ಸಿಡೆಂಟ್ ಅಂದ್ರೆ. ಈ ವರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ವರ್ಡ್ ಇಂದ ನೀವು ದೊಡ್ಡ ಬಿಸ್ನೆಸ್ ಕಟ್ಬೋದಂತೆ. ಇವತ್ತು ನಿಮ್ಗೆ ಗೊತ್ತುಂಟ, ಒಂದು ಪ್ರಪಂಚದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಇದೆ. ಯಾವ ಬಿಸ್ನೆಸ್ ಗೊತ್ತುಂಟ ನಿಮ್ಗೆ? ಅವರಷ್ಟು ಬಿಸ್ನೆಸ್ ಮಾಡೋರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಅವ್ರ ಹತ್ರ ಏನೂ ಬಂಡವಾಳ ಇಲ್ಲ, ಇರೋದು ಬರೀ ಪೇಪರ್ ಮಾತ್ರ. ಆದ್ರೆ ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಅವರೇ, ಇನ್ಶೂರೆನ್ಸ್ ನವರು. ಇನ್ಶೂರೆನ್ಸ್ ಒಂದ್ ಕಣ್ಣು ಹೋದ್ರೆ ನಿಮ್ಗೆ ಎಷ್ಟು? 50,000. ಎರಡು ಕಣ್ಣು ಹೋದ್ರೆ 1,00,000. ನಿಮ್ಮ ಕಾಲು ಹೋದ್ರೆ, ಕೈ ಹೋದ್ರೆ ಆಕ್ಸಿಡೆಂಟ್ ಅಲ್ಲಿ ನಿಮ್ಗೆ 5,00,000. ನೀವೇ ಹೋದ್ರೆ ನಿಮ್ಗೆ 10,00,000 ಅಂತ ಹೇಳ್ಬಿಡ್ತಾರೆ. ಎಲ್ಲಿ ಸೈನ್ ಮಾಡ್ಬೇಕಂತ ಕೇಳ್ತಾರೆ. ಗೊತ್ತಾಯ್ತಾ ನಿಮ್ಗೆ? ದಟ್ ಫಿಯರ್ ಫ್ಯಾಕ್ಟರ್. ಜನರಿಗೆ ಟೆನ್ಷನ್ ಇದೆ, ಏ ಮಾರೆ ವೈರಸ್ ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಅಲ್ಲಿ ಸೀಲ್ ಡೌನ್, ಇಲ್ಲಿ ಲಾಕ್ ಡೌನ್, ಏನ್ ಮಾಡ್ಬೇಕು? ಹಾ ಬಾ, ನೀನು ನಮ್ಮ ಪ್ರಾಡಕ್ಟ್ ತಿನ್ನು ಅಷ್ಟೇ. ಗೊತ್ತಾಯ್ತಾ? ಎಷ್ಟೋ ಜನ ಡ್ರಗ್ ಅಡಿಕ್ಷನ್ ಇದ್ದಾರೆ, ಡ್ರಗ್ ಅಡಿಕ್ಷನ್ ಆಗಿ ಪ್ರಾಬ್ಲಮ್ ಅಲ್ಲಿ ಇದಾರೆ ಅವ್ರು. ಸೊ ಅವ್ರಿಗೆ ಹೇಳಿ ಅದನ್ನ ಹೊರಬರಬೇಕಾ ನೋಡಪ್ಪ ಇದಂತ ಹೇಳಿದ್ರೆ. ನೋಡಿ ಅರ್ಲಿ ಏಜ್ ಅಲ್ಲಿ ಮೊನ್ನೆ ಮೊನ್ನೆ ಮಾರೆ ಹೇಗಿದ್ದ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟ. ಏನಾಯ್ತು? ಓ ನೋಡಿದ್ರ ಪ್ರಾಬ್ಲಮ್. ಸೊ ನಿಮ್ಗೆ ಇಮಿಡಿಯೇಟ್. ಸೊ ಟಾಕ್ಸಿನ್ಸ್ ಬಗ್ಗೆ ಮಾತಾಡಿ. ಎಲ್ಲಿ ನೋಡಿದ್ರು ಅಡಲ್ಟ್ರೇಷನ್, ಎಲ್ಲಿ ನೋಡಿದ್ರು ಪ್ರಾಬ್ಲಮ್. ನೀವ್ ಇದ್ರ ಬಗ್ಗೆ ಮಾತಾಡಿದ್ದೆ ಆದ್ರೆ ಆಟೋಮೆಟಿಕ್ ಅವ್ರು ನಿಮ್ ಜೊತೆಗೆ ಬಂದ್ಬಿಡ್ತಾರೆ. ಹಾಗಾಗಿ ಟಾಕ್ಸಿಕ್ ಬಗ್ಗೆ ನೀವು ಮಾತಾಡ್ಬಹುದು. ಸೊ ಟೆನ್ಷನ್ ಬಗ್ಗೆ ಮಾತಾಡ್ಬಹುದು, ಟಾಕ್ಸಿನ್ ಇದೆ, ಟೆನ್ಷನ್ ಬಗ್ಗೆ ಮಾತಾಡು, ವೈರಸ್ ಬಗ್ಗೆ ಮಾತಾಡಿ. ಯಾಕಂದ್ರೆ ಇದು ಸ್ಲೈಡ್ ಮೊದಲೇ ಮಾಡಿದ್ ಈಗಲ್ಲ, ವೈರಸ್ ಹೀಗೆ ಬಂದಿರಬಹುದು. ಸೊ ಹಾಗಾಗಿ ವೈರಸ್ ಬಗ್ಗೆ ಮಾತಾಡಿ, ನಿಮ್ಮ ರೋಗ ಶಕ್ತಿ ಬಗ್ಗೆ ಮಾತಾಡಿ. ರೋಗ ಶಕ್ತಿ ಡಮನ್ ಆದ್ರೆ ಎಲ್ಲಾ ಕಾಯಿಲೆ ಒಳ ಬರ್ತದೆ. ಆಕ್ಸಿಡೆಂಟ್, ಆಕ್ಸಿಡೆಂಟ್ ಬಗ್ಗೆ ಯಾಕೆ ಮಾತಾಡ್ಬೇಕು? ನಿಮ್ಗೆ ಆಕ್ಸಿಡೆಂಟ್ ಬಗ್ಗೆ ಮಾತಾಡಿ. ಇವತ್ತು ಪಕ್ಕಾ ಜನ, ಎಷ್ಟು ಜನ ದಿನ ಸಾಯ್ತಾ ಇದ್ದಾರೆ, ಅವ್ರ ಮನೆಯವ್ರನ್ನ ಯಾರು ನೋಡ್ಕೊಳ್ಳೋರು? ಅವ್ರ ಮನೇಲಿ ಏನಾದ್ರು ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ ಅವರು. ಸೊ ಏನ್ ಮಾಡ್ಬೇಕು? ಅವ್ರು ಇವಾಗಲೇ ಹೇಳಿ, ಗೊತ್ತಾಗೋದಿಲ್ಲ, ನೀವೊಂದು ಈ ಬಿಸ್ನೆಸ್ ಮಾಡಿ, ಮನೆಯಲ್ಲಿ ಒಂದು ತಿಂಗಳಿಗೆ ಒಂದು 10-20 ಎಕ್ಸ್ಟ್ರಾ ಬರ್ತಾ ಇದ್ರೆ ನಿಮ್ಮ ಮನೆಯವ್ರು ಸೇಫ್ ಆಗಿರ್ತಾರೆ. ಡಿಸಾರ್ಡರ್ಸ್ ಬಗ್ಗೆ ಮಾತಾಡಿ, ಯಾವುದು ಆರ್ಡರ್ ಇಲ್ಲ ಬಾಡಿ ಡಿಸಾರ್ಡರ್, ಅದ್ರ ಬಗ್ಗೆ ಮಾತಾಡು. ಅಂದ್ರೆ ಇದೆಲ್ಲ ಮಾತಾಡೋದ್ರಿಂದ ನಿಮ್ಗೆ ಬಿಸ್ನೆಸ್ ಮಾಡ್ಲಿಕ್ಕೆ, ಅಂದ್ರೆ ಪವರ್ ವರ್ಡ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಹೇಗೆ ಬಿಸ್ನೆಸ್ ಮಾಡಬಹುದು. ಆಮೇಲೆ ನೀವು ಲವ್, ಕೇರ್, ರಿಲೇಶನ್ಶಿಪ್, ಸೆರೆನಿಟಿ ಅಂಡ್ ಪೀಸ್ ಆಫ್ ಮೈಂಡ್, ಇದು ಸಹ ನಿಮ್ಗೆ ಬೆಸ್ಟ್ ವರ್ಡ್. ನಿಮ್ಮ ಮಕ್ಕಳನ್ನ ನೀವು ಪ್ರೀತಿ ಮಾಡ್ತೀರಿ, ಮಕ್ಕಳಿಗೆ ಬೇಕಾದಷ್ಟು ಕೊಡ್ಲಿಕ್ಕೆ ನಿಮ್ಮ ಹತ್ರ ನಿಮ್ ಜಾಬ್ ಅಲ್ಲಿ ನಿಮ್ ಬಿಸ್ನೆಸ್ ಅಲ್ಲಿ ಆಗ್ತದ, ನಿಮ್ ಫ್ಯಾಮಿಲಿಗೆ ಕೊಡ್ಲಿಕ್ಕೆ ಸಾಧ್ಯ ಉಂಟಾ, ನಿಮ್ಮ ಮಕ್ಕಳನ್ನ ನೀವು ಕೇರ್ ಮಾಡ್ಲಿಕ್ಕೆ ಆಗ್ತದ, ಏನ್ ಮಾಡ್ಬೇಕು? ಎಕ್ಸ್ಟ್ರಾ ಇನ್ಕಮ್. ಸೊ ಮಾತಾಡಿ ರಿಲೇಶನ್ಶಿಪ್, ಸೆರೆನಿಟಿ, ಪೀಸ್ ಆಫ್ ಮೈಂಡ್. ಈ DXR ನಲ್ಲಿ ನಿಮ್ಗೆ ಆರೋಗ್ಯ, ಭಾಗ್ಯ, ನೆಮ್ಮದಿ ಸಿಗ್ತದೆ. ಸೊ ಹಾಗಾಗಿ ಪೊಸಿಷನ್, ಪ್ರೋಗ್ರೆಸ್, ಗ್ರೋತ್, ಮನಿ, ಅಸೆಟ್. ಇನ್ನು ಕೆಲವರಿಗೆ ಕ್ರೇಜಿ ಇರ್ತಾರೆ, ನಾನು ಒಂದು ಎರಡು ದೊಡ್ಡ ಮನೆ ಕಟ್ಟಬೇಕು, ನಾನು ಎರಡು ಗಾಡಿ ತಗೋಬೇಕು, ಅವ್ರು ಮಾತ್ರ ತಗೊಂಡು ನನ್ನ ಹತ್ರ ಯಾಕೆ ಆಗೋದಿಲ್ಲ, ಗೊತ್ತಾಯ್ತು ನಿಮ್ಗೆ? ನಾನೊಂದು ದೊಡ್ಡ ಜನ ಆಗ್ಬೇಕು, ಈ ತರದ ಇರ್ತಾರೆ. ಅವರಿಗೆ ಪೊಸಿಷನ್ ಬಗ್ಗೆ ಮಾತಾಡ್ಬೇಕು, ಇದರಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಉಂಟು ಅಂತ. ಸೊ ಪವರ್ ವರ್ಡ್ಸ್ ಕ್ಯಾನ್ ಡೂ ದ ಬಿಸ್ನೆಸ್. ವರ್ಲ್ಡ್ ಪಿಕ್ಚರ್ಸ್, ಕೆಲವು ಟೈಮ್ ನಿಮ್ಗೆ ಪಿಕ್ಚರ್ಸ್ ಕೊಡ್ಬೇಕು, ಇನ್ಸ್ಟೆಂಟ್ ಮೋಟಿವೇಶನ್, ಆಕ್ಷನ್ ಮೋಟಿವೇಟರ್, ಬ್ರಿಂಗ್ ಇನ್ಸ್ಟೆಂಟ್ ಮೋಟಿವೇಶನ್. ಸೇಲ್ ಸ್ಟೋರೀಸ್, ಎಷ್ಟೋ ಜನರು ಇವತ್ತು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹಾಕಿ ನೋಡಿ, ಈಗ ನಿಮ್ಗೆ DXN ಸಕ್ಸಸ್ ಸ್ಟೋರೀಸ್ ಹಾಕ್ಬಿಡಿ. ನಿಮ್ಗೆ ಬೇಕಾದ ನನ್ನ ಲೆಕ್ಕದಲ್ಲಿ 1,00,000 ಇರ್ಬೋದು ಸಕ್ಸಸ್ ಸ್ಟೋರೀಸ್. ಇದರಲ್ಲಿ ಸಕ್ಸಸ್ ಆದವ್ರದ್ದು ಸ್ಟೋರೀಸ್ 1,00,000 ಇರ್ಬೋದು. 26 ವರ್ಷದಲ್ಲಿ ಅಷ್ಟು ಲೋಡ್ ಆಗಿ ಬಿಟ್ಟಿದೆ ನೋಡಿ. DXN ಸಕ್ಸಸ್ ಸ್ಟೋರೀಸ್ ಹಾಕ್ತಾ ಕುತ್ಕೊಳ್ಳಿ, ಒಂದ್ ದಿವಸ, ಎರಡು ದಿವಸ, ಮೂರು ದಿವಸ, 10 ದಿವಸ ಆದ್ರೂ ಸಾಕಾಗುದಿಲ್ಲ, ಅಷ್ಟು ಸ್ಟೋರೀಸ್ ಲೋಡ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ರು ಓವರ್ ನೈಟ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಎಷ್ಟೋ ಜನ ಪ್ರಾಬ್ಲಮ್ಗೋಸ್ಕರ DXN ಜಾಯ್ನ್ ಆಗಿದ್ದಾರೆ, ಇವತ್ತು ದೊಡ್ಡ ಜನ ಆಗಿದ್ದಾರೆ. ಕೆಲವರಿಗೆ ಹೆಲ್ತ್ಗೋಸ್ಕರ ಜಾಯ್ನ್ ಆಗಿದ್ದಾರೆ, ಇವತ್ತು ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ಕೆಲವರಿಗೋಸ್ಕರ ಬರೀ ಬಿಸ್ನೆಸ್ ಜಾಯ್ನ್ ಆಗಿದ್ದಾರೆ, ಇವತ್ತು ದೊಡ್ಡ ಜನ ಆಗಿದ್ದಾರೆ. ಅದರಿಂದ ಸ್ಟೋರಿ ಟೆಲ್ಲಿಂಗ್ ಇದೆಯಲ್ಲ, ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅವರು ನಿಮ್ಮ ಹಾಗೆ, ಅವರಿಗೂ ತೊಲ್ಲ ಪ್ರಾಬ್ಲಮ್ ಇರ್ತದೆ ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ಮತ್ತೆ ಬೆಳೆದು ಆ ರೀತಿ ಆಗ್ತದೆ. ನೀವು ಒಂದ್ ದಿವಸ ನಿಮ್ಮ ಓನ್ ಸ್ಟೋರಿಯನ್ನು ಸಹ ನೀವು ಹಾಕ್ಬಹುದು ಏನಾದ್ರೆ ಯೂಟ್ಯೂಬ್ ಅಲ್ಲಿ. ಟೆಸ್ಟಿಮೋನಿಯಲ್ಸ್, ಕೆಲವರಿಗೆ ನಿಮ್ಗೆ ಬರ್ತಾರೆ, ನನಗೆ ಬ್ಯಾಕ್ ಪೈನ್ ಆಗಿದೆ, ನನಗೆ ಪ್ರಾಬ್ಲಮ್ ಇದೆ. ನೀವು ಜಸ್ಟ್ ಗೂಗಲ್ ಅಲ್ಲಿ ಹೋಗಿ ಅಥವಾ ಯೂಟ್ಯೂಬ್ ಅಲ್ಲಿ ಹೋಗಿ ಬ್ಯಾಕ್ ಪೈನ್ ಅಂಡ್ ಗ್ಯಾನೋಡರ್ಮಾ, ಬ್ಯಾಕ್ ಪೈನ್ ಅಂಡ್ DXN ಹಾಕಿ, ನಿಮ್ಗೆ ಅಲ್ಲಿ ಬಂದ್ಬಿಡ್ತದೆ. ಅದನ್ನ ತೋರಿಸಿ. ನೀವು ನೀವೇನ್ ಡಾಕ್ಟರ್ ಆಗ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ. ಗೊತ್ತಾಯ್ತಾ ನಿಮ್ಗೆ? ನೀವು ಏನ್ ತೋರು, ಈಗ ನೀವು ಹೇಳ್ಬೇಕು ಇಲ್ಲಿ ಬಾವಿ ತೆಗೆದು, ಅಲ್ಲಿ 4 ಬಾವಿ ತೆಗೆದ್ರೆ ನೀರು ಬಂದಿದೆ, ಇಲ್ಲಿ ಬರ್ತದೆ. ನೀವು ಹೇಳ್ಬೇಕು ಅವರಿಗೆ. ಅದೇ ತರ ನೀವು ಟೆಸ್ಟಿಮೋನಿಯಲ್ಸ್ ಬೇಕಾದಷ್ಟು ನಿಮ್ಗೆ ಸಿಗ್ತದೆ. ಎಸ್ಪೆಷಲಿ ಈಗ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಇದ್ದು ನೋಡಿ, ಹೈಯೆಸ್ಟ್ ಟೆಸ್ಟಿಮೋನಿಯಲ್ಸ್ ಇದೆ ಈಗ. ಅದರಿಂದ ನೀವು ಜಸ್ಟ್ ಸೋರಿಯಾಸಿಸ್ ಅಂತ ಗ್ಯಾನೋಡರ್ಮ ಹಾಕಿ ನೋಡಿ, ಟೆಸ್ಟಿಮೋನಿಯಲ್ ಬರ್ತದೆ. ಅಥವಾ ಶುಗರ್ ಅಂತ ಹಾಕಿ ಟೆಸ್ಟಿಮೋನಿಯಲ್ ಸಿಗ್ತದೆ. ಅಥವಾ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್, ಟೆಸ್ಟಿಮೋನಿಯಲ್ ಸಿಗ್ತದೆ. ನೀವು ಅದನ್ನ ತೋರಿಸ್ಬೇಕು ಅವ್ರಿಗೆ. ಹಾಗೆ ಎಷ್ಟೋ ಜನ ಇಶ್ಯೂಸ್ ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ ಅಂತ ಇರ್ತಾರೆ. ಜಸ್ಟ್ ನೀವು ಹಾಕಿ ಇನ್ಫರ್ಟಿಲಿಟಿ ಅಂಡ್ DXN ಅಂತ ಹಾಕಿ,
ಬರ್ತದೆ ನೋಡಿ ಟೆಸ್ಟಿಮೋನಿಯಲ್ಸ್. ಸೊ ಈ ರೀತಿ ನಿಮ್ಗೆ ನೀವು ತೋರಿಸ್ಬಿಟ್ಟು ಹೇಗೆ ಬಿಸ್ನೆಸ್ ಅನ್ನ ಈಸಿ ಮಾಡ್ಬೋದು ಜನರಿಗೆ. ಸೊ ಆದ್ರಿಂದ ಜನ ಏನ್ ಮಾಡ್ತಾರೆ, ಸಿಸ್ಟಮ್ ನೋಡ್ತಾರೆ, ಅದನ್ನ ನಂಬ್ತಾರೆ ಅಲ್ವಾ. ಸೊ ಹಾಗಾಗಿ ಅದು ರಿಯಾಲಿಟಿ ಇರ್ತದೆ, ಸುಮ್ಮನೆ ನಮ್ಗೆ ಯಾರು ಸುಮ್ಮನೆ ಅಪ್ಲೋಡ್ ಮಾಡಿರೋದಿಲ್ಲ. ಸೊ ರಿಯಾಲಿಟಿ. ಸೊ ಅದರಿಂದ ನಿಮ್ಗೆ ಈಸಿಯಾಗಿ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ. ವೈ ಡು ಡಿಸ್ಟ್ರಿಬ್ಯೂಟರ್ ಕ್ವಿಟ್? ಕೆಲವರು ಬಿಟ್ಟೋಗ್ತಾರೆ ನಿಮ್ಮನ್ನ, ಯಾಕಂದ್ರೆ ಬಿಕಾಸ್ ದೇ ಆರ್ ಪ್ರೊಫೆಷನಲ್ ಕ್ವಿಟರ್ಸ್ ಅಂತ. ಸೊ ಅವರಿಗೆ ನಿಮ್ಗೆ ಅವರು ಅವ್ರು ಹುಟ್ಟಿರೋದೇ ಕ್ವಿಟ್ ಆಗ್ಲಿಕ್ಕಂತ. ನೋಡಿ ಇಲ್ಲಿ ನ್ಯಾಚುರಲ್ ಬಾರ್ನ್ ಕ್ವಿಟರ್ಸ್, ಅವರಿಗೆ ಎಲ್ಲೂ ಅವ್ರ ನೆಲೆ ಆಗುದಿಲ್ಲ. ಅವರು ಕೆಲವು ಈ ಜಾಬ್ ಮಾಡ್ತಾರೆ, ಇನ್ನೊಂದ್ ಜಾಬ್, ಇನ್ನೊಂದ್ ಜಾಬ್, ಮತ್ತೊಂದು ಜಾಬ್. ಕ್ವಿಟರ್ಸ್ ಬಿಕಾಸ್ ದೇ ಆರ್ ಪ್ರೊಫೆಷನಲ್ ಕ್ವಿಟರ್ಸ್ ಅಂತ ಹೇಳಿದ್ರೆ ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಅವ್ರು ಇಂಥದ್ದು 16 ಕಂಪನಿ ಬಂದು ಬಿಟ್ಟು ಹೋಗಿದ್ದಾರೆ. ಸೊ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳಿ. ನ್ಯಾಚುರಲ್ ಬಾರ್ನ್ ಕ್ವಿಟರ್ಸ್ ಲ್ಯಾಕ್ಸ್ ಫೋಕಸ್, ಅವರಿಗೆ ಫೋಕಸ್ ಇರುವುದಿಲ್ಲ. ಅಂದ್ರೆ ಈಗ ನೋಡಿ, ನಮ್ದು ಒಂದು ದೊಡ್ಡ ಫ್ಯಾಕ್ಟ್ರಿ ಆಗ್ತಾ ಇದೆ. ಅದ್ ಜಸ್ಟ್ ಆ ಫ್ಯಾಕ್ಟ್ರಿ ಏನಾದ್ರೂ ನೀವು ಒಂದ್ಸಲ ನೋಡಿದ್ರೆ ನೀವು DX ಅನ್ನೆಲ್ಲ ಎಷ್ಟು ಮಾಡ್ತೀರಾ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀವೀಗ ತೆಲಂಗಾಣ ಫ್ಯಾಕ್ಟ್ರಿ ಸಿದ್ದಿಪೇಟೆ ಓಪನ್ ಆಗ್ಲಿ, ಮೋಸ್ಟ್ಲಿ ನೆಕ್ಸ್ಟ್ ಇಯರ್ಗೆ ಓಪನ್ ಆಗ್ತದೆ, ಅಷ್ಟೊ ತನಕ ಇದು ವೈರಸ್ ಎಲ್ಲ ಕಮ್ಮಿ ಆದ್ರೆ ನಾವೆಲ್ಲ ಸೇರಿ ಒಂದ್ಸಲ ಅದನ್ನ ವಿಸಿಟ್ ಮಾಡಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಇಂಡಿಯಾದಲ್ಲಿ ಓಪನ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ ನಿಮ್ಗೆ ಅದು ಗೊತ್ತಿಲ್ಲ, ನಿಮ್ಗೆ ಫೋಕಸ್ ಇರುವುದಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಯಾರು ತಗೊಳ್ ಅಲ್ಲಿ. ನಾನು ಲಾಸ್ಟ್ ಟೈಮ್ ಹೋದಾಗ ಆ ಒಂದು ಇಂಜಿನಿಯರ್ ನನಗೆ ಒಂದು ಕ್ವಶನ್ ಮಾಡಿದ್ದಾರೆ, ಸರ್ ಇಷ್ಟು ದೊಡ್ಡದಾಗಿದ್ದು ಇಷ್ಟೆಲ್ಲ ಕೊಡ್ತಾರಲ್ಲ, ಈ ಪ್ರಾಡಕ್ಟ್ ಅಲ್ಲಿ ಇಷ್ಟು ಕಾಸ್ಟ್ಲಿ ಇದೆಲ್ಲ ಹೋಗ್ತದ ಅಂತ ನನ್ನ ಹತ್ರ ಕೇಳಿದ್ರು. ಅಂದ್ರೆ ಆ ಇಂಜಿನಿಯರ್ಗೆ ಆಶ್ಚರ್ಯ, ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಹಾಕ್ತಾರ, ಇದು ನಡೀತದ ಇಲ್ಲ ಅಂತ. ಸೊ ಡಾಕ್ಟರ್ ಲಿಮ್ ಹೇಳ್ತಾರೆ, ಇದ್ರ ಕೆಪಾಸಿಟಿಯೇ ಸಾಕಾಗುದಿಲ್ಲ ಅಂತ. ಇಂತ ಎಷ್ಟೋ ಫ್ಯಾಕ್ಟ್ರಿ ನಮ್ಗೆ ಇಂಡಿಯಾದಲ್ಲಿ ಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಅವರಿಗೆ ಅಂದ್ರೆ ಅವ್ರಿಗೆ ಫೋಕಸ್ ಇದೆ, ಡಾಕ್ಟರ್ ಲಿಮ್ಗೆ ಫೋಕಸ್ ಇದೆ, ಇವರಿಗೆ ಫೋಕಸ್ ಇಲ್ಲ ಅಷ್ಟೇ. ವಿಷನ್ ಇಲ್ಲ, ಇದ್ರ ಬಗ್ಗೆ ವಿಷನ್ ಬೇಕು ನಿಮ್ಗೆ. ವಿಷನ್ ಇಲ್ಲ, ಇನ್ಫಾರ್ಮೇಶನ್ ಇಲ್ಲ, ಗೈಡೆನ್ಸ್ ಇಲ್ಲ, ಅದರಿಂದಾಗಿ ಅವ್ರು ಬಿಟ್ಟೋಗ್ತಾರೆ. ಗೊತ್ತಾಯ್ತಾ ನಿಮ್ಗೆ? ವೆರಿ ಸಿಂಪಲ್. ಲ್ಯಾಕ್ ಆಫ್ ಫೋಕಸ್, ವಿಷನ್ ಅಂಡ್ ಇನ್ಫಾರ್ಮೇಶನ್ ಅಂಡ್ ಗೈಡೆನ್ಸ್ ಪ್ರಾಪರ್ ಕೊಡದೇ ಇದ್ದಾಗ ಅವರು ಬಿಟ್ಟೋಗ್ತಾರೆ, ಜಾಯಿನ್ ಆಗ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ರು, ನಾನು ಹೇಳಿದ್ರ, ಜಾಯಿನ್ ಆದ ಕೂಡಲೇ ನಿಮ್ಮ ಕೆಲಸನೇ, ನಿಮ್ಮ ತಾಯಿ ಹೇಗೆ ಮಕ್ಕಳಿಗೆ ಆರೈಕೆ ಮಾಡ್ತಾರೆ ಅದೇ ತರ ನೀವು ಮಾಡ್ಬೇಕಾಗ್ತದೆ. ಹ್ಯಾಂಡ್ಲಿಂಗ್ ದ ಕಸ್ಟಮರ್, ಹ್ಯಾಂಡಲ್ ಡಿಫಿಕಲ್ಟ್ ಕಸ್ಟಮರ್ಸ್ ವಿತ್ ಕೇರ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಯಾರೆಲ್ಲ ಕ್ವಶನ್ಸ್ ಕೇಳ್ತಾರೆ ಗೊತ್ತುಂಡ ನಿಮ್ಗೆ, ಅವರು ರೈಟ್ ನಮ್ಗೆ ಕಸ್ಟಮರ್. ಯಾರು ಕ್ವಶನ್ ಕೇಳೋದಿಲ್ಲ, ಅವರು ಒಳಗಡೆನೆ ಥಿಂಕ್ ಮಾಡ್ತಾರೆ ಇದೆಲ್ಲ ಹಾಗೆ ಹೀಗೆ ಅಂತ. ಕ್ವಶನ್ ಕೇಳ್ತಾರಲ್ಲ, ಅವ್ರನ್ನ ನೀವು ಪಿಕ್ ಮಾಡಿ ಬಿಡ್ಬೇಕು. ಯಾಕೆಂತ ಹೇಳಿದ್ರೆ ಅವ್ರ ಒಳಗಡೆ ಇದೆ, ಅವ್ರಿಗೆ ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡಿದ್ರೆ ಆಯ್ತು. ಕೆಲವರು ಕ್ವಶನ್ ಕೇಳಿ ಕೆಲವರಿಗೆ ಸಿಟ್ಟೇ ಬರ್ತದೆ, ಅವ್ರು ಹೋಯ್ತು. ನೀವು ಸಿಟ್ಟು ಮಾಡಬಾರ್ದು, ತಾಳ್ಮೆಯಿಂದ ಆನ್ಸರ್ ಕೊಡಿ ಅವರಿಗೆ, ಕೇರ್ ತಗೊಳ್ಳಿ ಅವರನ್ನ. ಗೊತ್ತಾ ನಿಮ್ಗೆ? ಅವ್ರನ್ನ ಕೇರ್ ತಗೊಂಡು ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಏ ಇದು ಯಾಕೆ ಇದು, ಅವ್ರು ಹೇಳ್ತಾರೆ ನಿಮ್ಗೆ ಇದು ಎಲ್ಲ ಇಷ್ಟೆಲ್ಲ ಒಳ್ಳೇದಿದೆ, ಡಾಕ್ಟರ್ ಯಾಕೆ ಬರೆಯುವುದಿಲ್ಲ? ಸೊ ನಿಮ್ಗೆ ಇಮಿಡಿಯೇಟ್ ಸಿಟ್ಟಾಗಬಾರ್ದು ನಿಮ್ಗೆ, ಗೊತ್ತಾಯ್ತಾ ನಿಮ್ಗೆ? ಸೊ ನೀವು ಅವರಿಗೆ ಕರೆಕ್ಟ್ ಆಗಿ ಹೇಳ್ಬೇಕು, ಇದು ಒಂದು ಡ್ರಗ್ ಅಲ್ಲ, ಇದು ಫುಡ್ ಸಪ್ಲಿಮೆಂಟ್. ಡಿಫ್ರೆನ್ಸ್ ಬಿಟ್ಟರೆ ಡ್ರಗ್ ಅಂಡ್ ಫುಡ್ ಸಪ್ಲಿಮೆಂಟ್ ಹೇಗೆ? ಡ್ರಗ್ ಅನ್ನ ನೀವು ಪರ್ಟಿಕ್ಯುಲರ್ ಕಾಯಿಲೆಗೆ ಮಾತ್ರ ತಗೋಬೇಕು, ಫುಡ್ ಸಪ್ಲಿಮೆಂಟ್ ಜಸ್ಟ್ ಲೈಕ್ ನೀವು ಹಣ್ಣು ತಿಂದಾಗೆ, ನೀವು ತರಕಾರಿ ತಿಂದಾಗೆ. ಆ ತರದಲ್ಲಿ ಅವರಿಗೆ ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡಿದ್ರೆ ಅವ್ರು ನಿಮ್ ಜೊತೆಗೆ ಬಂದ್ಬಿಡ್ತಾರೆ. ನೀವು ಫಸ್ಟ್ ನೀವು ಅಗೇನ್ಸ್ಟ್ ಹೋಗಿ, ನೀವು ಅವ್ರಾಗಿ ಹೋಗ್ಬೇಕು, ಮತ್ತೆ ಅವ್ರನ್ನ ಇಲ್ಲಿಗೆ ತರಬೇಕು. ಅಂಡರ್ಸ್ಟ್ಯಾಂಡ್ ದೇರ್ ನೀಡ್, ಅವ್ರಿಗೇನ್ ಬೇಕು ಅದನ್ನ ಕೊಡ್ತಾ ಹೋಗಿ, ಅವ್ರು ನಿಮ್ ಜೊತೆಗೆ ಇರ್ತಾರೆ. ಲಿಸನ್ ಟು ದೇರ್ ವ್ಯೂ ಪಾಯಿಂಟ್, ಅವ್ರು ಯಾವ ವ್ಯೂ ಅಲ್ಲಿ ಅವ್ರು ಥಿಂಕ್ ಮಾಡ್ತಾ ಇದಾರೆ ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿ. ಎಜುಕೇಟ್ ದೆಮ್, ಅವರಿಗೆ ನೀವು ಹೇಳಿ, ಅವರಿಗೆ ಈ ತರ ಅಂತ ಹೇಳಿದ್ರೆ ಅವರು ಅದನ್ನ, ನೀವು ಇನ್ನು ಅರ್ಥ ಆಗ್ಲಿಲ್ಲ, ನಿಮಗೂ ಗೊತ್ತಾಗ್ಲಿಲ್ವಾ, ನಾ ಸಿಸ್ಟಮ್ ಇದೆ ಸರ್, DXNIndia.in, DXN2E.com ಅಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ. ಅಪ್ರಿಷಿಯೇಟ್ ದ ಲೈಫ್ ಟೈಮ್ ವ್ಯಾಲ್ಯೂ ಆಫ್ ಎ ಕಸ್ಟಮರ್, ಜನರಿಗೆ ನೀವು ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಕಲಿಬೇಕಂತೆ. ಜನರಿಗೆ ನಿಮ್ಗೆ ಪಕ್ಕ ಸರ್ ನೀವು ಹೇಗಿದ್ರೆ, ಪರ್ಸನಾಲಿಟಿ ಹೇಗೆ ಸರ್ ಇದು ಮೈಂಟೈನ್ ಮಾಡಿದ್ರೆ ಅಂತ ಕೇಳಿ ಅವರಿಗೆ, ಅವ್ರು ಒಂದ್ ಅಡಿ ಮೇಲೆ ಹೋಗ್ತಾರಂತೆ. ಗೊತ್ತಾಯ್ತಾ ನಿಮ್ಗೆ? ಅವ್ರು ನೋಡಿ, ಮತ್ತೆ ತುಂಬಾ ಹೊಟ್ಟೆ ದಪ್ಪ ಇದ್ದವ್ರಿಗೆ ಇದೆಲ್ಲ ಕೇಳ್ಬೇಡಿ, ಪರ್ಸನಾಲಿಟಿ ಹೇಗೆ, ಅವ್ರು ನಿಮ್ಗೆ ಹೊಡಿಲಿಕ್ಕಿದ್ದಾರೆ. ನೀವ್ ಏನ್ ಮಾಡ್ಬೇಕು ನೋಡಿ ಮಾತಾಡಿ. ಸೊ ನಿಮ್ಗೆ ಇನ್ನು ಕೆಲವ್ರಿಗೆ ಹೇಳಿ, ನೀವ್ ಒಂದು ಹೇಳ್ತೀನಿ ಕೇಳಿ, ಇದೊಂದು ಸೀಕ್ರೆಟ್ ನಿಮ್ಗೆ. ಯಾರಿಗೆಲ್ಲ ಹೊಟ್ಟೆ ಜಾಸ್ತಿ ಇರ್ತಾರೆ, ಸರ್ ನಿಮ್ಗೆ ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಇದ್ದಾಗಿದೆ ಅಂತ ಹೇಳಿಬಿಡಿ ಅವ್ರಿಗೆ. ಸೊ ಹೌದಲ್ಲ, ನಿಮ್ಗೆ ಗೊತ್ತು ಅಂದ, ನಮ್ಗೆ ನೋಡಿ ಇದೆಲ್ಲ ಅಭ್ಯಾಸ ಆಗೋಗಿದೆ, ಯಾರನ್ನ ಮುಖ ನೋಡಿದ್ರು ಕೂಡ, ನೀವು ಹೊಟ್ಟೆ ನೋಡಿದ್ರು ನೋಡಿದ್ ಅಂತ ಹೇಳ್ಬೇಡಿ, ಮುಖ ನೋಡಿದ್ರು ಕೂಡ ಗೊತ್ತಾಗ್ತದೆ ಸರ್ ಹೇಗೆ ಅಂತ ಅಂತೇಳಿ. ಆ ರೀತಿಯಲ್ಲಿ ನೀವು ಒಂದು ಹಿಂಟ್ ಕೊಡ್ಬೇಕು ಅವ್ರಿಗೆ, ಗೊತ್ತಾಯ್ತಾ ನಿಮ್ಗೆ? ಅವ್ರನ್ನ ಅವಾಗ ಅವ್ರಿಗೆ ಭಾರಿ ಖುಷಿಯಾಗಿ ನಿಮ್ದು ಏನ್ ಪ್ರಾಡಕ್ಟ್ ತಗೊಳ್ತಾರೋ. ಅಪ್ರಿಷಿಯೇಟ್ ದ ಲೈಫ್ ಟೈಮ್ ವ್ಯಾಲ್ಯೂ ಆಫ್ ಎ ಕಸ್ಟಮರ್ಸ್, ನರ್ಚರ್ ಅಂಡ್ ರೀಪ್ ದ ಬೆನಿಫಿಟ್ ಅಂತ. ಅವ್ರನ್ನ ಫಸ್ಟ್ ಕ್ಲಾಸ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವರಿಂದ ಲಾಭ ನೀವು ಬೆಸ್ಟ್ ಬೇಕಾದ್ರೆ ತಡಿಬಹುದು. ಹ್ಯಾಂಡ್ಲಿಂಗ್ ಅಬ್ಜೆಕ್ಷನ್, ಅಗ್ರಿಮೆಂಟ್ ಗಿವ್ ಬೆಟರ್ ರಿಸಲ್ಟ್ ದನ್ ಆರ್ಗ್ಯುಮೆಂಟ್. ಯಾರ ಹತ್ರನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನ್ರಿ ಕಾಸ್ಟ್ಲಿ ಯಾಕೆ ಹೇಳಿದ್ರೆ ನೀವು, ನಮ್ದೇನ್ ಕಾಸ್ಟ್ಲಿ ಗೊತ್ತುಂಡ ನಿಮ್ಗೆ ಗ್ಯಾನೋಡರ್ಮ ರೇಟ್ ಎಷ್ಟಿದೆ ಅಂತ? 1 KGಗೆ 50 ಲಕ್ಷವರೆಗೆ ಹೋಗ್ತಾ ಗೊತ್ತುಂಡ. ಹೀಗೆಲ್ಲ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಅದು ಆರ್ಗ್ಯುಮೆಂಟ್ ಬಂದ್ ಮಾಡ್ತಾರೆ. ಸೊ ಹಾಗಾಗಿ ಅದು ಆಗುತ್ತೆ. ನೀವೇನ್ ಮಾಡ್ಬೇಕು, ಅಗ್ರಿಮೆಂಟ್. ಹೌದ್ ಸರ್ ಕಾಸ್ಟ್ಲಿ,
ನಾನು ಕಾಸ್ಟ್ಲಿ ಅಂತ ತಿಳ್ಕೊಂಡು 3 ತಿಂಗಳು ತಗೊಳ್ಳಿಲ್ಲ ಅಂತ ಹೇಳಿ. ಆಮೇಲೆ ಏನ್ ಸರ್ ಈ ಕಿಡ್ನಿ ಸ್ಟೋನ್ ಜಾಸ್ತಿ ಆಯ್ತು, ನೋವು ಜಾಸ್ತಿ ಆಯ್ತು, ತಡಿಲಿಕ್ಕೆ ಆಗ್ಲಿಲ್ಲ, ಅಲೋಪತಿ ಆಯುರ್ವೇದ ಎಲ್ಲ ಮಾಡಿದೆ, ಏನು ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ನಮ್ಮ ರಾಮಚಂದ್ರ ಹೆಗಡೆ ಅವ್ರು ಹೇಳಿದ್ರು ಈ DXN ಯೂಸ್ ಮಾಡ್ರಿ, ಪಕ್ಕಾ ಸರಿ ಆಗ್ತದೆ ಅಂತ ಹೇಳಿದ್ರು. ನಾನು ಆವಾಗ ಯೂಸ್ ಮಾಡಿದೆ, ಆವಾಗ ನನಗೆ ಗೊತ್ತಾಯ್ತು ನನ್ನ ನೋವೆಲ್ಲ ಕಮ್ಮಿ ಆಯ್ತು, ನಾನು ಕರೆಕ್ಟ್ ಆಗ್ಬಿಟ್ಟೆ. ಆವಾಗ ಇದು ಗೊತ್ತಾಯ್ತು ಇದು ಕಾಸ್ಟ್ಲಿ ಅಲ್ಲ ಅಂತ. ಗೊತ್ತಾಯ್ತು ನಿಮ್ಗೆ? ಅಗ್ರಿಮೆಂಟ್ ಗಿವ್ಸ್ ಬೆಟರ್ ರಿಸಲ್ಟ್ ದನ್ ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವರ ಹೋದ ದಾರಿಯಲ್ಲಿ ಹೋಗಿ ಮತ್ತೆ ಕರೆಕ್ಟ್ ಆಗಿ ಇಲ್ಲಿ ಬಂದು ಸೆಟ್ ಮಾಡಿ ಬಿಡ್ಬೇಕು. ಗೊತ್ತಾಯ್ತು ನಿಮ್ಗೆ? ಆ ರೀತಿಯಲ್ಲಿ ನೀವು ಮಾತಾಡಿ ಅವ್ರಿಗೆ, ಅವಾಗ ನೋಡಿ ಅವ್ರು ನಿಮ್ ಜೊತೆಗೆ ಬರ್ತಾರೆ. ಓ ಇವ್ರು ನಮ್ ಜೊತೆಗಿದ್ದಾರೆ, ನಾವು ಹೇಳ್ದನ್ ಕೇಳ್ತಾರೆ ಅಂತ ಅವ್ರಿಗೆ ಮನ್ಸಿಗೆ ಅನ್ಸ್ಬೇಕು. ನೀವು ಅವ್ರಿಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಯಾವತ್ತೂ ಹೋಗ್ಬಾರ್ದು ಮಾಡಿ. ಆರ್ಗ್ಯುಮೆಂಟ್ ಇಸ್ ಫಾರ್ ಆರ್ಗ್ಯುಮೆಂಟ್ ಇಸ್ ಆಲ್ವೇಸ್ ನಿಮ್ಗೆ ಲಾಸ್ ಅದು. ಅದಕ್ಕೆ ಆರ್ಗ್ಯುಮೆಂಟ್ ಇಸ್ ಫಾರ್ ಬೆಟರ್ಮೆಂಟ್ ಆಲ್ವೇಸ್ ಗುಡ್ ಅಂತ ಹೇಳ್ತಾರೆ. ಹಾಗಾಗಿ ಸೊ ಅದರಿಂದ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವ್ರ ಜೊತೆಗೆ ಮಾತಾಡಿ ಅವರಿಗೆ ಕರೆಕ್ಟ್ ಆಗಿ ಆನ್ಸರ್ ಕೊಡಿ, ಮಾತಾಡಿ. ಒನ್ ಸ್ಯಾಟಿಸ್ಫೈಡ್ ಕಸ್ಟಮರ್ ವಿಲ್ ಗಿವ್ 100 ಮೋರ್ ಕಸ್ಟಮರ್ ಅಂತೆ. ನೋಡಿ ಹಿಡ್ಕೊಂಡ್ ಬಂದ ನೋಡಿ ಇವ, ಇವನ್ ಒಂದು ಪೇಸ್ಟ್ ಒಳ್ಳೇದಾಯ್ತು. ನೀವು ಪೇಸ್ಟ್ ಏ ನಂದು ಹಲ್ಲಿನ ಪ್ರಾಬ್ಲಮ್ ಎಲ್ಲ ಸರಿ ಆಯ್ತು ಅಂತ ಹೇಳಿದ್ರೆ ನೋಡಿ 100 ಜನಕ್ಕೆ ಪೇಸ್ಟ್ ಕೊಡ್ಸ್ಬಿಡ್ತಾನೆ. ಆ ರೀತಿಯಲ್ಲಿ ನೀವು ಸ್ಪಿರುಲ್ನ ಕೊಟ್ಟು ಕರೆಕ್ಟ್ ಆಗಿದೆ ಅಂದ್ರೆ 100 ಜನ ಸ್ಪಿರುಲ್ನ ಕೊಡ್ಸ್ಬಿಡ್ತಾನೆ. ಒನ್ ಸ್ಯಾಟಿಸ್ಫೈಡ್ ಕಸ್ಟಮರ್ ವಿಲ್ ಬ್ರಿಂಗ್ 100 ಮೋರ್ ಕಸ್ಟಮರ್ಸ್. ಸೊ ಅಂದ್ರೆ ಕಸ್ಟಮರ್ ಇಸ್ ಎ ಕಿಂಗ್. ಹ್ಯಾಂಡಲ್ ಡಿಫಿಕಲ್ಟ್ ಕಸ್ಟಮರ್ಸ್ ವಿತ್ ಕೇರ್. ಸ್ವಲ್ಪ ಜಾಗ್ರತೆ ವಹಿಸಿ. ಕೆಲವರು ಬರ್ತಾರೆ ನಿಮ್ಗೆ ಮಾತಾಡ್ತಾರೆ, ಏ ನಿನ್ಗೆ ನಂಬರ್ ದೊಡ್ಡ ದೊಡ್ಡ ಮಾತಾಡ್ತಾರ ಅವ್ರು, ನನಗೆ ಅಷ್ಟು ಜನ ಗುರ್ತಾ ಇದೆ, ಇಷ್ಟು ಜನ ಗುರ್ತಾ ಇದೆ ಅಂತ ಹೇಳಿ ಒಂದು 5,000 ಪ್ರಾಡಕ್ಟ್ ಕೊಡು, ಇದು ನಾಳೆ ಕೊಡ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಆಯ್ತು ನಿಮ್ ಕತೆ ಮುಗೀತು. ಹ್ಯಾಂಡಲ್ ಡಿಫಿಕಲ್ಟ್ ಕಸ್ಟಮರ್ ವಿತ್ ಕೇರ್. ಇದು ಗೊತ್ತಾಯ್ತಾ ನಿಮ್ಗೆ? ಅಷ್ಟು ಕೇರ್ ಅಲ್ಲಿ ಕೇರ್ ತಗೊಳ್ಳಿ. ಯಾವಾಗ್ಲೂ ನೀವು ಇದರಲ್ಲಿ ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವು ಇದು ಇಲ್ಲ ನಾಳೆ ತಗೊಂಡು ಹೋಗಿ, ಇವತ್ತೆಷ್ಟಿದೆ ಅಷ್ಟೇ ತಗೊಂಡು ಹೋಗಿ ಅಂತ ಹೇಳಿ. ಅವಾಗ ಅವರಿಗೂ ಒಂದು ಓ ಇದು ಬಾರಿ ಬೆಸ್ಟ್ ಇರ್ಬೇಕು, ಅದರ್ವೈಸ್ ಅವ್ರಿಗೇನು ಕ್ವಾಲಿಟಿ ಇಲ್ಲದ ಕ್ರೆಡಿಟ್ ಕೊಡ್ತಾ ಇದ್ರು. ಸೊ ಈ ರೀತಿಯಲ್ಲಿ ನೀವು ಅದನ್ನ ವೆರಿ ಟಫ್ ಆಗಿದ್ರೆ ಟಫ್ ಕಸ್ಟಮರ್ ಬರ್ತಾರೆ, ನಿಮ್ಗೆ ತುಂಬಾ ಏನೋ ಒಂದು ಹೇಳ್ತಾರೆ, ನಿಮ್ಮನ್ನ ಮೋಸ ಮಾಡುವ ಚಾನ್ಸಸ್ ಇರ್ತದೆ. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ, ತುಂಬಾ ಕೇರ್ ತಗೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡಿ. ಹ್ಯಾಂಡಲ್ ಕಸ್ಟಮರ್ಸ್. ಈಗ ಇಲ್ಲಿ ಒಬ್ಬ ಕಸ್ಟಮರ್, ಎ ಸ್ಯಾಟಿಸ್ಫೈಡ್ ಕಸ್ಟಮರ್ ಇಸ್ ಯುವರ್ ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ. ನೋಡಿ ಇಲ್ಲೊಬ್ಬ ನೋಡಿ ಕಸ್ಟಮರ್ ಇದ್ದಾರೆ, ಅವ್ರು ಹೇಳ್ತಾರೆ ಅವನಿಗೆ ಒಳ್ಳೆ ಖುಷಿ ಆಗಿದೆ, ಎಂತ ನೋವು ಸಂಕಟ ಎಲ್ಲ ಹೋಗ್ಬಿಡುತ್ತೆ ಮಾರ್, ನೀವೇನ್ ಮಾಡ್ಬೇಕು ಸರ್, ನಿಮ್ದೊಂದು ರೆಫರೆನ್ಸ್ ಕೊಡ್ಲ ನಾನು ಬೇರೆಯವರಿಗೆ. ಏ 10 ಜನರಿಗೆ ಕೊಡ್ರಿ, ನಾನೇ ಹೇಳ್ತೀನಿ ಅಂತ ಹೇಳ್ತಾರೆ. ಗೊತ್ತಾಯ್ತು ನಿಮ್ಗೆ? ಎ ಸ್ಯಾಟಿಸ್ಫೈಡ್ ಕಸ್ಟಮರ್ ಇಸ್ ಯುವರ್ ಬೆಸ್ಟ್ ಅಡ್ವರ್ಟೈಸ್ಮೆಂಟ್. ಅಂದ್ರೆ ನೀವು ಹೇಳೋದಕ್ಕಿಂತ ಒಬ್ಬ ಯೂಸ್ ಮಾಡಿ ಅವ ಮತ್ತೆ ಇಮೋಷನಲ್ಲಿ ಅವನು ಹೇಳ್ತಾನೆ. ಗೊತ್ತಾಯ್ತು ನಿಮ್ಗೆ? ಇಮೋಷನಲ್ ಹೇಳಿದಾಗ ಜನ ಏ ಹೌದಾ ಹೌದಾ ಅಂತ ಕೇಳ್ತಾ ಇರ್ತಾರೆ. ಸೊ ಆದ್ರಿಂದ ನೀವೇ ಹೇಳೋದಕ್ಕಿಂತ ನೀವೇನ್ ಮಾಡ್ತೀರಿ ಹೇಳಿದ್ರೆ ಅವ್ರು ಏನ್ ತಿಳ್ಕೊಳ್ತಾರೆ, ಇವ ಲಾಭಕ್ಕೋಸ್ಕರ ಕೇಳ್ತಾರೆ. ಆದ್ರೆ ಏ ಸ್ಯಾಟಿಸ್ಫೈಡ್ ಕಸ್ಟಮರ್ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅದಕ್ಕಿಂತ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೇರೆ ಯಾವುದು ಇಲ್ಲ, ಪಕ್ಕ 100ಕ್ಕೆ 100 ಡೀಲ್ ಆಗ್ತದಂತೆ. ಸೊ ಆದ್ರಿಂದ ನೀವು ಅಂಥವ್ರನ್ನ ಹುಡುಕ್ಬಿಡಿ, ಅಂಥವ್ರನ್ನ ನೀವು ಫ್ರೆಂಡ್ ಮಾಡ್ಕೊಳ್ಳಿ. ನೀವು ಅವರಿಗೆ ವಾಟ್ಸ್ಆಪ್ ನಂಬರ್ ಬೇಕಾದ್ರೆ ನೋಡ್ರಿ, ಅವ್ರ ಶುಗರ್ ನಾವ್ ಹೇಳ್ತೀವಿ, ನಂದೀಶ್ ಅವ್ರು ಇದ್ದಾರೆ ತಿಪ್ಟೂರ್ನಲ್ಲಿ, ಶುಗರ್ ಬಂದು 30 ವರ್ಷದಿಂದ ಶುಗರ್. ಅವ್ರು ಇವತ್ತೆಲ್ಲ ಶುಗರ್ ಈ ಪ್ರಾಡಕ್ಟ್ ತಗೊಂಡು ಶುಗರ್ ಎಲ್ಲ ನಾರ್ಮಲ್ ಆಗ್ಬಿಡ್ತ ಅವ್ರಿಗೆ. ನಾವ್ ಯಾರ ಶುಗರ್ ಇದೆ ನಂದೀಶ್ ಅಪ್ಪನ ಹತ್ರ ಮಾತಾಡ್ರಿ ಅಂತಾರೆ. ಅವ್ರೀಗ ನೋಡಿ ಎಲ್ಲ ಟೆಸ್ಟಿಂಗ್ ರಿಪೋರ್ಟ್ ತಂದು ನಂದೆಲ್ಲ ನಾರ್ಮಲ್ ಇದೆ, ಯಾವ ಮೆಡಿಸಿನ್ ಇಲ್ಲ, 30 ವರ್ಷ ಬರೀ DXN ಸರಿ ಸರಿ ತಿಂದ್ರು, ಅವ್ರು ಸರಿ ತಿಂದು ಒಂದು 15 ವರ್ಷನ ತಿಂದು ಈಗ ನಾರ್ಮಲ್ ಆಗ್ಬಿಟ್ಟಿದ್ದಾರೆ. ನಾನು ಶುಗರ್ ಇದ್ರೆ ಅವ್ರನ್ನ ಕೊಟ್ಬಿಡೋದು, ಅವ್ರು ಹೇಳ್ಬಿಡ್ತಾರೆ ಪಕ್ಕ ಅವ್ರಿಗೆ ಖುಷಿ ಮಾತಾಡ್ಲಿಕ್ಕೆ, ಅಷ್ಟು ಒಳ್ಳೆ ಮಾತಾಡ್ಬಿಟ್ಟು ಅವ್ರನ್ನ ಈ ಪ್ರಾಡಕ್ಟ್ ತಗೊಳ್ಳುವಾಗ ಮಾಡ್ಬಿಡ್ತಾರೆ ಅಂತ. ನೀವು ಆತರ ಇಟ್ಕೊಳ್ಬೇಕು. ಕಸ್ಟಮರ್ ಹ್ಯಾಂಡ್ಲಿಂಗ್ ಟಿಪ್ಸ್, ಡಿಪ್ಲೊಮೆಸಿ ಅಂಡ್ ಟ್ಯಾಕ್ಟ್. ನಿಮ್ಗೆ ಒಳ್ಳೆ ಡಿಪ್ಲೊಮೆಸಿ ಆಗಿರ್ಬೇಕು, ನೀವು ರೆಡಿ ಆಗಿರ್ಬೇಕು ಫಸ್ಟ್. ಗೊತ್ತಾಯ್ತಾ ನಿಮ್ಗೆ? ಒಳ್ಳೆ ಎಸ್ ನನ್ನ ಹತ್ರ ಸಾಧ್ಯ ಉಂಟು, ನಾನು ಪ್ರತಿಯೊಬ್ಬರನ್ನ ಹ್ಯಾಂಡಲ್ ಮಾಡ್ತೀನಿ, ನಿಮ್ಗೆ ಆ ಧೈರ್ಯ ನಿಮ್ಗೆ ಇರ್ಬೇಕು. ಟ್ಯಾಕ್ಟಿಸ್ ಸ್ಪಾಟ್ ಕಾಂಪ್ಲೀಸ್, ಸ್ಪಾಟ್ ಅಲ್ಲಿ ಕಾನ್ಫ್ಲಿಕ್ಟ್ ಆಗ್ಲಿಕ್ಕೆ ರೆಡಿ ಆಗ್ಲೇಬಾರ್ದು. ಇದಕ್ಕಿದ್ದಾಗೆ ನೀವು ಅವನು BJP ಮಾತಾಡಿದ್ರೆ ನೀವು ಕಾಂಗ್ರೆಸ್ ಮಾತಾಡಿದ್ರೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯ್ತು. ಅದನ್ನೆಲ್ಲ ಇಲ್ಲಿ ತರಲೇಬಾರ್ದು ನೀವು. ಗೊತ್ತಾಯ್ತಾ ನಿಮ್ಗೆ? ಅದನ್ನೆಲ್ಲ ದೂರ ಇಡ್ಬೇಕು. ಎನ್ಕರೇಜ್ ಡಿಬೇಟ್ ವರ್ಸಸ್ ಆರ್ಗ್ಯುಮೆಂಟ್. ನಿಮ್ಗೆ ಆರ್ಗ್ಯುಮೆಂಟ್ ಇಲ್ಲ ಇಲ್ಲಿ, ಡಿಬೇಟ್ ಅಂದ್ರೆ ನೀವು ಡಿಬೇಟ್ ಮಾಡ್ಬೇಕು, ಚರ್ಚೆ ಮಾಡಿ. ಚರ್ಚೆ ಮಾಡೋದ್ರೆ ನಿಮ್ಗೆ ಅದು ಯೂಸ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಸ್ಕಿಲ್. ಕೆಲವು ಅಬ್ಜೆಕ್ಷನ್ ಹ್ಯಾಂಡಲ್ ನ ಫೀಲ್ ಫೆಲ್ಟ್ ಫೌಂಡ್ ಇದೆ ನೋಡಿ, ಅದನ್ನ ಯೂಸ್ ಮಾಡಿ. ಅಂದ್ರೆ ನಿಮ್ಮನ್ನೇ ನೀವು ಹೋಲಿಕೆ ಮಾಡ್ಬೇಕು, ನೀವೇ ಅದನ್ನ ಥಿಂಕ್ ಮಾಡ್ಬೇಕು. ಏ ನನ್ನ ಎಸಿಡಿಟಿ ಇತ್ತು, ಎಷ್ಟೋ ಪ್ರಾಬ್ಲಮ್ ಆಗಿ ಆ ಮೆಡಿಸಿನ್ ಮಾಡಿದೆ, ಎಲ್ಲ ಜಲುಸುಲ್ ತಗೊಂಡ್ರೆ ಏನ್ ಆಗ್ಲಿಲ್ಲ, ಆಮೇಲೆ ನಾನು ಇಸ್ಪಿರುಲ್ಲ ಮತ್ತೆ ಟೀ ಕುಡಿದೆ ನಂದು ಕರೆಕ್ಟ್ ಆಯ್ತು ಅಂತ. ಸೊ ಗೊತ್ತಾಯ್ತು ನಿಮ್ಗೆ? ಅದನ್ನ ಲೆಟ್ ದ ಕಸ್ಟಮರ್ ಟೇಕ್ ದ ಲೀಡ್. ನೀವೇ ದೊಡ್ಡದಾಗಿ ತೋರಿಸ್ಕೊಳ್ಬಾರ್ದು, ಅವನು ಕಿಂಗ್ ಆಗ್ಲಿ. ನಿಮ್ಗೇನಂತೆ, ನಿಮ್ ಪ್ರಾಡಕ್ಟ್ ಹೋದ್ರೆ ಆಯ್ತಲ್ಲ, ಲೆಟ್ ದ ಕಸ್ಟಮರ್ ಟೇಕ್ ದ ಲೀಡ್. ಅವನ್ ಮಾತಾಡ್ಲಿ, ಏನ್ ತೊಂದರೆ ಇಲ್ಲ. ಆರ್ಕೆಸ್ಟ್ರಾ ವಿನ್ ವಿನ್ ಸಿಚುವೇಶನ್, ಅವ್ರಿಗೆಲ್ಲ ಸರಿ ಇದ್ರೆ ಮಾತ್ರ ನೀವು ವಿನ್ ಆಗ್ಲಿಕ್ಕೆ ಆಗ್ತದೆ. ನೆವರ್ ಪುಟ್ ದ ಕಸ್ಟಮರ್ ಟು ಎಂಬರೇಸ್ಮೆಂಟ್. ನೀವು ಅವ್ರಿಗೆ ಎಂಬರೇಸ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರೊಂದು ಕ್ವಶನ್ ಕೇಳಿದ್ರೆ ಅಂದ್ರೆ ನೀವೊಂದು 16 ಕ್ವಶನ್ ಮಾಡಿ ಅವನಿಗೆ ಸಿಕ್ಕಾಕ್ಸ್ಕೊಳ್ಬಾರ್ದು, ಎಂಬರೇಸ್ಮೆಂಟ್ ಆಗ್ಬಿಡ್ತಾನವ. ಸೊ ಇವನೇ ನನ್ನನ್ನು ಕೆಳಗೆ ಮಾಡ್ತಾನೆ ಅಂತ. ಆತರ ಅವರಿಗೆ ಆತರ ಮಾಡಬಾರ್ದು, ಎಂಬರೇಸ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಗಿವ್ ಸಮ್ ಕ್ರೆಡಿಟ್ ಟು ಕಸ್ಟಮರ್ ಅಂತಿದೆ. ಮತ್ತೆ ಕ್ರೆಡಿಟ್ ಅಂತ ಹೇಳಿದ್ರೆ ಇಲ್ಲಲ್ಲ ನೀವು ಸಾಲ ಕೊಡೋದಂತ ಅರ್ಥ ಅಲ್ಲ.
ಅವನಿಗೆ ಅವನ ಕಡೆಯಿಂದ ಅವನಿಗೆ ಅವನ ಮೇಲೆ ಕೂರಿಸೋದು, ಏ ನಿಮ್ಮ ನೀವೊಬ್ರು ಸರಿ ಆದ್ರೆ ನಮ್ಗೆ ಒಂದು ಕ್ರೆಡಿಟ್ ಸರ್, ಯಾಕೆಂದ್ರೆ ನೀವೊಬ್ರು ಪ್ರೊಫೆಸರ್ ಇದ್ದೀರಿ, ನಮ್ಗೆ ಅದು ನೀವು ತಗೊಂಡ್ರೆ ನೀವು ಯೂಸ್ ಮಾಡಿದ್ರೆ ನಾವು 16 ಜನರಿಗೆ ಹೇಳ್ಬಹುದು, ದಟ್ ಈಸ್ ದ ಕ್ರೆಡಿಟ್. ಅದನ್ನ ಗೊತ್ತ, ಆ ಕ್ರೆಡಿಟ್ ಅನ್ನ ನೀವು ಇಲ್ಲಿ ತಗೋಬೇಕಾಗ್ತದೆ. ನೀವು ಯೂಸ್ ಮಾಡಿದ್ರೆ ಓಕೆ, ಯಡಿಯೂರಪ್ಪ ಅವರು ಯೂಸ್ ಮಾಡಿದ್ರೆ ನಮ್ಗೆ ಕ್ರೆಡಿಟ್ ಅಲ್ಲ, ಓ ಯಡಿಯೂರಪ್ಪ ಸರ್ ಯೂಸ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಚೀಫ್ ಮಿನಿಸ್ಟರ್ ಯೂಸ್ ಮಾಡ್ತಾರೆ, ದಟ್ ಈಸ್ ದ ಕ್ರೆಡಿಟ್. ನೀವು ಎಲ್ಲ 16 ಕಡೆ ಹೇಳ್ಬಹುದು. ನಮ್ಮ ಇವತ್ತು ನೋಡಿ, ನಮ್ಮ ಗುಡ್ ವಿಲ್ ಅಂಬಾಸಿಡರ್ ಆಗಿದೆ ನಮ್ಮ ಕಂಪನಿಯು ಸಿಇಒ. ಆ ಕ್ರೆಡಿಟ್ ಅನ್ನ ನಾವು ಯೂಸ್ ಮಾಡ್ಬೋದು ಗೌರ್ಮೆಂಟ್ ಎಲ್ಲ ಇನ್ಸ್ಟಿಟ್ಯೂಷನ್, ಯಾಕೆಂದ್ರೆ ಅವ್ರು ಗೌರ್ಮೆಂಟ್ ಗೆ ಹೆಡ್ ಇದಾರೆ ಅಲ್ಲಿ, ಸೊ ಅದನ್ನ ಯೂಸ್ ಮಾಡ್ಬೋದು. ದಟ್ ಈಸ್ ದ ಥಿಂಗ್, ದಟ್ ಕ್ರೆಡಿಟ್ ನೀವು ತಗೋಬಹುದು. ದಟ್ ಡೋಂಟ್ ಗಿವ್ ಸಮ್ ಕ್ರೆಡಿಟ್ ಅಂಡ್ ಡೋಂಟ್ ಹರ್ಟ್ ಸೆನ್ಸಿಟಿವಿಟಿ ರೇಸ್ ರಿಲಿಜಿಯನ್ ಪಾಲಿಟಿಕ್ಸ್ ಅಂಡ್ ಸೆಕ್ಸ್. ಇದು ಹತ್ರ ಹೋಗ್ಬಾರ್ದು ನೋಡಿ. ಬಿಸ್ನೆಸ್ ಮಾಡ್ಬೇಕಾ ನೀವು ರೇಸ್ ಬಗ್ಗೆ, ಧರ್ಮದ ಬಗ್ಗೆ, ಅಥವಾ ರಾಜಕೀಯದ ಬಗ್ಗೆ, ಅಥವಾ ಗಂಡ ಹೆಂಡತಿ ಫೀಲ್ ಇದೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ನೀವು. ಮತ್ತೆ ಅಲ್ಲೆಲ್ಲ ಅವ್ರಿಗೆ ಏನಾಗುತ್ತೆ ಅದು ಫೀಲಿಂಗ್ ಆಗ್ಬಿಡ್ತದೆ, ನೀವು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಪಕ್ಕ ಬಿಸ್ನೆಸ್ ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ದೆನ್ ಬಿ ಅಂಡರ್ಸ್ಟುಡ್. ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಮತ್ತೆ ಅವ್ರನ್ನ ಅಂಡರ್ಸ್ಟುಡ್ ಅವರಿಗೆ ನೀವು ಕಲ್ಸ್ಕೊಡ್ಬೇಕು. ರಿಟೇನ್ ಯುವರ್ ಕಸ್ಟಮರ್ಸ್. ಈಗ ಇದು ನೋಡಿದ್ರೆ ಇದು ಈ ಡೋರ್ ನೋಡಿರ್ಬೇಕು ನಿಮ್ಗೆ, ರಿವಾಲ್ವಿಂಗ್ ಡೋರ್, ಇದು ಆ ಕಡೆ ಹೋಗ್ತದೆ ಈ ಕಡೆ, ಇದನ್ನು ಸ್ಟಾಪ್ ಮಾಡ್ಬೇಕಂತ ಹೇಳ್ತಾರೆ. ಒಂಥರ ಕಸ್ಟಮರ್ ಬಂದ್ರೆ ನೀವು ಅದನ್ನ ಉಳಿಸ್ಕೊಳ್ಬೇಕು. ನೀವು ಅಂತ ಹೇಗೆ ಸರ್ವಿಸ್ ಕೊಟ್ಟು ಅವ್ರಿಗೆ ಏನ್ ನೀಡ್ ಇದೆ ಅವ್ರನ್ನ ಕರೆಕ್ಟ್ ಮಾಡಿದ್ರೆ ನಿಮ್ಮ ಲೈಫ್ ಲಾಂಗ್ ಆ ಕಸ್ಟಮರ್ ನಿಮ್ ಜೊತೆಗೆ ಉಳಿತಾರೆ. ಬಿ ಎ ಟೀಮ್ ಪ್ಲೇಯರ್. ನೀವು ಟೀಮ್ ಪ್ಲೇಯರ್ ಆಗಿರ್ಬೇಕು. ಈಗ ಹೇಳ್ತಾರೆ ಕ್ರಿಕೆಟ್ ಅಲ್ಲೆಲ್ಲ ಟೀಮ್ ಪ್ಲೇಯರ್ ಹೇಳ್ತಾರೆ, ಸೇಮ್. ಸೊ ಇಲ್ಲಿ ನಿಮ್ಗೆ ರಿಲೇಶನ್ಶಿಪ್ ಚೆನ್ನಾಗಿ ಎಕ್ಸ್ಚೇಂಜ್ ಕರೆಕ್ಟ್ ಮಾಡ್ಕೋಬೇಕು, ಇಮ್ಯುಲೇಷನ್ ಸರಿ ಬೇಕು, ಸಿನರ್ಜಿ, ವಿನ್ ವಿನ್ ಪರ್ಫಾರ್ಮೆನ್ಸ್, ಇಂಡಿವಿಜುವಲ್ ಬ್ರಿಲಿಯನ್ಸಿ ಡಸ್ ನಾಟ್ ಕೌಂಟ್, ಫ್ಯೂಷನ್ ಅಸೋಸಿಯೇಟ್ ಆಫ್ ಮಾಸ್ಟರ್ ಮೈಂಡ್. ಮಾಸ್ಟರ್ ಮೈಂಡ್ ಅನ್ನ ಯೂಸ್ ಮಾಡಿದ್ರೆ ಯಾವಾಗ್ಲೂ ನೀವು ಟೀಮ್ ಅಲ್ಲಿ, ಟೀಮ್ ಅಂದ್ರೆ ಟುಗೆದರ್ ಎವ್ರಿ ಒನ್ ಸಕ್ಸಸ್ ಮೋರ್ ಅಂತ ಹೇಳ್ತಾರೆ, ಅಚೀವ್ಮೆಂಟ್ ಮೋರ್ ಅಂತ ಹೇಳ್ತಾರೆ. ಆದ್ರಿಂದ ಆ ರೀತಿಯಲ್ಲಿ ನೀವು ಟೀಮ್ ಪ್ಲೇಯರ್ ಆಗಿ ವರ್ಕ್ ಮಾಡ್ತಾ ಹೋದ್ರೆ ಸಕ್ಸಸ್, ಟೀಮಿಂಗ್ ಅಪ್ ಫಾರ್ ಹೈಯರ್ ಅಚೀವ್ಮೆಂಟ್, ಶೇರ್ಡ್ ಸೆನ್ಸ್ ಆಫ್ ಪರ್ಪಸ್. ನಿಮ್ಮ ಏನಿದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಶೇರ್ ಮಾಡ್ಬೋದು, ನಿಮ್ಮ ಪರ್ಪಸ್ ಅನ್ನ ಶೇರ್ ಮಾಡ್ಬೋದು. ಗೋಲ್ಸ್ ಆರ್ ಟೀಮ್ ಗೋಲ್ಸ್. ಈಗ ನೀವೊಂದು 1 ಲಕ್ಷ ಬಿಸ್ನೆಸ್ ಮಾಡ್ಬೇಕಂತೇಳಿ ಪ್ರತಿಯೊಬ್ರು 1 ಲಕ್ಷ ಇನ್ಕಮ್ ತೆಗಿಬೇಕು ಅಂತ ನೀವು ಒಂದು 5 ಜನ ಇದ್ದೀರಿ. ನೀವು 5 ಜನ ಒಟ್ಟಾಗ್ಬೇಕು. ಗೊತ್ತಾಯ್ತಾ ನಿಮಗೆ? ಇದು ವೆರಿ ಸಿಂಪಲ್, ನಾನು ಹೇಳ್ತೀನಿ ಕೇಳಿ. ಈ 5 ಜನ ನೀವು ಡಿಸೈಡ್ ಮಾಡ್ಬೇಕು, ನಾವು 5 ಜನ ಪ್ರತಿಯೊಬ್ರು 1 ಲಕ್ಷ ತಗೋಬೇಕು. ಅವಾಗ ಏನ್ ಮಾಡ್ಬೇಕು ನೀವು? ಸೊ ಈಗ ಎ ಬಿ ಸಿ ಡಿ ಇದಾರೆ, ಗೊತ್ತಾಯ್ತು ನಿಮ್ಗೆ, ಈ ಇದಾರೆ. ಇದೊಂದು ಕಸ್ಟಮರ್ ಇದ್ರೆ ನೀವು ಅವರಿಗೆ 4 ಜನ ಸಪೋರ್ಟ್ ಮಾಡ್ಬೇಕು. ಹೇಗೆ ಒಂದು ಕಸ್ಟಮರ್ ಇದ್ರೆ ಉಳಿದವರು 4 ಜನ ಸಪೋರ್ಟ್ ಮಾಡ್ಬೇಕು. ಗೋಲ್ ಆರ್ ಟೀಮ್ ಗೋಲ್ಸ್ ಹೇಳ್ಬೇಕು. ಅವಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಸಹ ನಿಮ್ಗೆ ಸಪೋರ್ಟ್ ಅಲ್ಲಿ ಬಂದ್ಬಿಡ್ತಾರೆ, ಒಟ್ಟಿಗೆ ಸೇರಿ ಬೆಳೆಯುವಂತದ್ದು. ಈಗ ಒಂದೇ ಚಪ್ಪಾಳೆ ಹೊಡೆದ್ರೆ ಏನಾಯ್ತು ನಿಮ್ಗೆ ಕೇಳಿಲ್ಲ, ನಾನು ಅದೇ 16 ಚಪ್ಪಾಳೆ ಹೊಡೆದ್ರೆ ನಿಮ್ಗೆ ಕೇಳ್ತದೆ. ದಟ್ ಈಸ್ ಟೀಮ್. ಟೀಮ್ ಅಲ್ಲಿ ಸಕ್ಸಸ್ ಈಸಿ. ಟ್ರೀಟ್ ಪೀಪಲ್ ಲೈಕ್ ದ ಪೀಪಲ್ ದೇ ಆರ್. ಎವ್ರಿ ಡಿಸ್ಟ್ರಿಬ್ಯೂಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಟೀಮ್ ಪರ್ಫಾರ್ಮೆನ್ಸ್. ಪ್ರತಿಯೊಬ್ರು ಈಗ 5 ಜನ ಇದೆ ಅಂತ ತಿಳ್ಕೊಳ್ರಿ, ನಮ್ಮ ಟೀಮಿಗೆ ಎಲ್ರು, ನೀವು ಒಬ್ಬರೇ ಅಲ್ಲ, ಎಲ್ಲರೂ ರೆಸ್ಪಾನ್ಸಿಬಲ್. ಶೇರ್ ದ ಗ್ಲೋರಿ, ಎಕ್ಸೆಪ್ಟ್ ದ ಬ್ಲೇಮ್. ಮತ್ತೆ ನಿಮ್ಗೆ ಏನಾದ್ರೂ ಸಕ್ಸಸ್ ಆದ್ರೆ ಏನ್ ಮಾಡ್ಬಿಟ್ಟು ನೀವು ಶೇರ್ ಮಾಡ್ತಾ ಹೋಗಿ ಅದ್ ಸಕ್ಸಸ್ ಅನ್ನ ಹೇಳಿ. ಆದ್ರೆ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆದ್ರೆ ಅದನ್ನ ಎಸ್ ನನ್ನಿಂದಾನೇ ಆಯ್ತು ಅಂತ ಹೇಳಿ, ನನ್ ತಪ್ಪಾಗಿದೆ ಸಾರಿ ಅಂತ ಹೇಳಿ ನೀವು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆ ದೊಡ್ಡತನ ನಿಮ್ಮ ಹತ್ರ ಇರ್ಬೇಕು. ಬಿಲ್ಡ್ ಕಾನ್ಫಿಡೆನ್ಸ್, ಯಾವಾಗ್ಲೂ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ, ಆತ್ಮವಿಶ್ವಾಸವನ್ನು ಬಿಲ್ಡ್ ಮಾಡಿ. ನಿಮ್ಮ ಹತ್ರ ಆಗ್ತದೆ ಅಂತ ಹೇಳಿ, ನೀವು ಮಾಡ್ಬಹುದು ಹೇಳಿ, ನಿಮ್ಮ ಹತ್ರ ಕೆಪಾಸಿಟಿ ಇದೆ ಹೇಳಿ, ನಿಮ್ಮ ಹತ್ರ ಎಲ್ಲ ತಾಕತ್ ಇದೆ ಅಂತ ಹೇಳಿ. ಕಾನ್ಫಿಡೆನ್ಸ್, ಬಿ ಇನ್ವಾಲ್ವ್, ಅದರಲ್ಲಿ ನೀವು ಸಹ ಇನ್ವಾಲ್ವ್ಮೆಂಟ್ ಇರ್ಬೇಕು. ಎಸ್ ನಾನಿದ್ದೀನಿ ನಿಮ್ ಜೊತೆಗೆ, ನೀವು ಒಬ್ರೇ ಅಲ್ಲ, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ರೀ, ಡೋಂಟ್ ವರಿ, ಬಿ ಹ್ಯಾಪಿ, ನಾನ್ ನಿಮ್ಗೆ ಜೊತೆಗಿದ್ದೀನಿ ಅಂತ ಹೇಳಿ. ಸ್ಟೇ ಇನ್ವಾಲ್ವ್ಡ್, ಬಿ ಎ ಮೆಂಟರ್. ನೀವು ಅವ್ರ ಜೊತೆಗೆ ಯಾವಾಗ್ಲೂ ಅವರ ಏನು, ಈಗ ನಿಮ್ಗೆ ಇನ್ ಕೇಸ್ ಈಗ ಒಂದು ಕಾಲ್ ಬರ್ತದೆ ನಿಮ್ಗೆ, ನೀವು ಪಿಕ್ ಮಾಡ್ಲಿಕ್ಕೆ ಆಗಲ್ಲ, ಮೀಟಿಂಗ್ ಅಲ್ಲಿ ಇರ್ತೀರಿ, ಇಮಿಡಿಯೇಟ್ ಮೀಟಿಂಗ್ ಆದ ನಂತರ ಯಾವ್ದು ಮಿಸ್ ಕಾಲ್ ಇದೆ ಕಾಲ್ ಮಾಡಿ ಅವ್ರಿಗೆ. ಅವ್ರಿಗೆ ಏನ್ ಮೆಸೇಜ್ ಮಾಡಿದ್ರೆ ಅವ್ರಿಗೆ ರೀ ಮೆಸೇಜ್ ಮಾಡಿ. ದಿಸ್ ಇಸ್ ಎ ಮೆಂಟರ್ಶಿಪ್. ಇದನ್ನ ನೀವು ಫಾಲೋ ಮಾಡಿದ್ರೆ ಸಕ್ಸಸ್ ಪಕ್ಕ ಬರ್ಲೇಬೇಕು. ಗೊತ್ತಾಯ್ತಾ ನಿಮ್ಗೆ? ಇದನ್ನ ನಾವು ಏನ್ 20 ವರ್ಷದಲ್ಲಿ ಮಾಡಿದೀವಿ, ಸೊ ನಾವು ಸಕ್ಸಸ್ ಆಗ್ಲಿಕ್ಕೆ ಇದೇ ಕಾರಣ. ನಾವೀಗ ಏನು ಕ್ರೌನ್ ಅಂಬಾಸಿಡರ್, ಕ್ರೌನ್ ಡೈಮಂಡ್, ನಮ್ಗೆ ಏನ್ ಕಿರೀಟ ಇಲ್ಲ ರೀ. ನಾವು ಆರ್ಡಿನರಿ, ಜಸ್ಟ್ ಲೈಕ್ ಎ ಯು. ಏನು ನಮ್ಗೆ ಡಿಫ್ರೆನ್ಸ್ ಇಲ್ಲ. ನಮ್ಗೆ ಏನಾಗಿದೆ ಅಂತೆಲ್ಲ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೇ ಹೊರತು ಮತ್ತೆ ನಿಮ್ಗೂ ನಮ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಇವತ್ ಭಗವಂತ ನಿಮ್ಗೆ ಏನ್ ಕೊಟ್ಟಿದ್ದಾನೆ ಅದನ್ನು ನಮ್ಗೆ ಕೊಟ್ಟಿದ್ದಾನೆ, ನಿಮಗೂ ಕೊಟ್ಟಿದ್ದಾನೆ. ಯು ಆರ್ ದ ಸೇಮ್. ನಾವು ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್, ನೀವು ಇನ್ನು ಎಕ್ಸ್ಪೀರಿಯನ್ಸ್ ಆಗ್ತೀರಿ, ನೀವು ಸಹ ನಮ್ಗಿಂತ ಓವರ್ಟೇಕ್ ಮಾಡಿ ಹೋಗ್ಬೋದು. ಮತ್ತೆ ಪ್ರೊವೈಡ್ ಅಡಿಕ್ವೇಟ್ ಸಪೋರ್ಟ್ ಟು ಯುವರ್ ಟೀಮ್. ನೋಡಿ ಈಗ ನಿಮ್ಗೆ ಈ ಕೆಲವು ಟೈಮ್ ನಿಮ್ಗೆ ಈಗ ಕೇರಳದಲ್ಲಿ ದೋಣಿ ಓಡಿಸ್ತಾರೆ ಗೊತ್ತ ನಿಮ್ಗೆ, ಅವ್ರೊಂದು ಅವಾಜ್ ಮಾಡ್ತಾರೆ ಹೋ 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 ಅಂತೇಳಿ. ಅವಾಜ್ ಏನಿರ್ತದೆ ಅಂದ್ರೆ ಒಂದೇ ಸ್ಪೀಡ್ ಅಲ್ಲಿ ಇರ್ತದೆ, ಅಷ್ಟು ಕರೆಕ್ಟ್ ಆಗಿ ಅದನ್ನ ಪಿಕ್ ಮಾಡ್ತಾರ. ಅದೇ ತರ ಟೀಮ್ ಅಲ್ಲಿ ಸಕ್ಸಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೆಟ್ ಗೋಲ್ಸ್, ಗೋಲ್ಸ್ ಇರ್ಲೇಬೇಕು ನಿಮ್ಗೆ. ಗೋಲ್ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ, ಗುರಿ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ. ಅದಕ್ಕೋಸ್ಕರ ನೀವು ಗುರಿ
ವೆರಿ ಇಂಪಾರ್ಟೆಂಟ್ ಸ್ವಾಟ್ ಥಿಯರಿ, ಸ್ವಾಟ್ ಆಕ್ಟಿವಿಟಿ, ಅದೊಂದು ಥಿಯರಿ ಇದೆ. ಸೊ ವೀಕ್ನೆಸ್ ಯುವರ್ ಸ್ಟ್ರೆಂಗ್. ನಿಮ್ಗೆ ಇಂಗ್ಲಿಷ್ ಬರುವುದಿಲ್ಲ, ಇಂಗ್ಲಿಷ್ ಬಂದವರಿಗೆಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಿ, ಮಾತಾಡ್ಲಿಕ್ಕೆ ಬರುವುದಿಲ್ಲ ಯಾರೆಲ್ಲ ಮಾತಾಡ್ತೀವಿ ಅವ್ರಿಗೆಲ್ಲ ಸ್ಪಾನ್ಸರ್ ಮಾಡಿ, ಸ್ಪೀಚ್ ಮಾಡ್ಲಿಕ್ಕೆ ಬರುವುದಿಲ್ಲ ಸ್ಪೀಚ್ ಮಾಡುವನ್ನ ಸ್ಪಾನ್ಸರ್ ಮಾಡಿ, ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡೋರು ಕೆಲವರು ಅವ್ರನ್ನ ಸ್ಪಾನ್ಸರ್ ಮಾಡಿ, ನಿಮ್ಗೆ ಬರಲಿಲ್ಲ. ದಟ್ ಇಸ್ ಕಾಲ್ಡ್ ಸ್ವಾಟ್ ಥಿಯರಿ. ವೀಕ್ನೆಸ್ ಯುವರ್ ಸ್ಟ್ರೆಂಗ್. ಆಕ್ಷನ್ ಪ್ಲಾನ್ ತರಬೇಕು. ಯಾವಾಗ್ಲೂ ನೋಡಿ ಜನ ಇಲ್ಲಿ ಎಲ್ಲಾ ಮಾಡ್ತಾರೆ, ಆಕ್ಷನ್ ಆಗದಿದ್ರೆ ಏನೂ ಆಗುದಿಲ್ಲ. ಮತ್ತೆ ನಿಮ್ಗೆ ನೀವು ಆಕ್ಷನ್ ಪ್ಲಾನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಆಕ್ಷನ್ ಆಗ್ಲಿಲ್ಲ ವರ್ಕ್ ಆಗುದಿಲ್ಲ. ಆಕ್ಷನ್ ಅಂತ ಹೇಳಿದ್ರೆ ನೀವು ಲಿಸ್ಟ್ ಮಾಡುವಂತದ್ದು, ಜನರನ್ನ ಇನ್ವೈಟ್ ಮಾಡುವಂತ, ಹೋಮ್ ಮೀಟಿಂಗ್ ಮಾಡುವಂತಹದ್ದು, ಮೀಟಿಂಗ್ ಕುತ್ಕೊಳ್ಳುವಂತಹದ್ದು, ದಟ್ ಇಸ್ ಕಾಲ್ಡ್ ಆಕ್ಷನ್. ವರ್ಕ್ ಔಟ್ ದ ಆಲ್ ದ ಡೀಟೇಲ್ಸ್. ಹೇಳಿ ಹೇಳಿ ಸರ್, 2 ಮಿನಿಟ್ ಟೈಮ್ ಇದೆ ಸರ್. 2 ಮಿನಿಟ್, 2 ಮಿನಿಟ್ ಸರ್ ಓನ್ಲಿ. ಓಕೆ ಓಕೆ, ಫಿನಿಶ್ ಮಾಡೋಣ. ವರ್ಕ್ ಔಟ್ ದ ಆಲ್ ದ ಡೀಟೇಲ್ಸ್, ಡೆಫಿನೆಟ್ನೆಸ್ ಆಫ್ ದ ಡಿಸಿಷನ್ ಅಂಡ್ ಪ್ಲಾನ್ಸ್ ಅನ್ನ ನೀವು ಏನ್ ಮಾಡ್ತೀರಿ ಅದಕ್ಕೆ ನೀವು ಬದ್ಧರಾಗಿರ್ಬೇಕು. ವಿಜುವಲೈಸ್ ಮಾಡಿ, ಕ್ರಿಸ್ಟಲೈಸ್ ಮಾಡಿ, ಯಾಕೆಂದ್ರೆ ನಿಮ್ಮ ಗೋಲ್ ಅನ್ನ ನೀವು ಪ್ರತಿನಿತ್ಯ ನೋಡ್ತಾ ಇರಬೇಕು, ಅದನ್ನ ನಿಮ್ಗೆ ಮಾಡಿ ತೋರಿಸ್ತಾ ಇರಬೇಕು ದಿನಂಪ್ರತಿ. ಸ್ಟ್ರೆಂಗ್ತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ಸ್, ಯಾವ್ದು ನಿಮ್ದು ಸ್ಟ್ರೆಂಗ್ತ್ ಇದೆ, ಕೆಲವರಿಗೆ ಮಾತಾಡೋ ಸ್ಟ್ರೆಂಗ್ತ್ ಅದನ್ನೇ ಯೂಸ್ ಮಾಡಿ. ಯಾವ್ದು ವೀಕ್ನೆಸ್ ನಿಮ್ಗೆ, ನಿಮ್ಗೆ ಹೋಮ್ ಮೀಟಿಂಗ್ ಮಾಡೋದು ವೀಕ್ನೆಸ್, ಹೋಮ್ ಮೀಟಿಂಗ್ ಮಾಡೋರು ನೀವು ತಂದ್ರೆ ಆಯ್ತು ಅಷ್ಟೇ. ಆಪರ್ಚುನಿಟಿ, ಥ್ರೆಟ್ಸ್, ಇದನ್ನ ನೀವು ಯೂಸ್ ಮಾಡಿ. ಸ್ಟ್ರೆಟ್ ಥಿಯರಿ ದ ಲಾಸ್ಟ್ ಅಂದ್ರೆ ಗೋಲ್ ಅಲ್ಲಿ ನಿಮ್ಗೆ ಕರೆಕ್ಟ್ ಸ್ಮಾರ್ಟ್ ಸ್ಮಾರ್ಟ್ ಗೋಲ್ ಇರ್ಬೇಕು ಹೇಳ್ತಾರೆ. ಸ್ಪೆಸಿಫಿಕ್, ಮೆಷರಬಲ್, ಅಟೈನಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡ್ ಅಂಡ್ ಎಕ್ಸೈಟಿಂಗ್ ಅಂಡ್ ರಿವಾರ್ಡಿಂಗ್. ಸೊ ಸ್ಟ್ರೈವ್, ಡ್ರೈವ್ ಅಂಡ್ ಅಟೈನ್. 100% ನೀವು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಪಕ್ಕ ನೀವು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಜನ. ನೀವು ಕರೆಕ್ಟ್ ಆಗಿ ಡೆವಲಪ್ ಎ ಪ್ರೊಫೆಷನಲ್ ಅಪ್ರೋಚ್, ಯಾವಾಗ್ಲೂ ಪ್ರೊಫೆಷನಲ್. ಇದ್ರ ಬಗ್ಗೆ ನಾವು ಆಲ್ರೆಡಿ ಕ್ಲಿಯರ್ ಮಾಡಿ, ಹ್ಯಾಂಡ್ಲಿಂಗ್ ಅಬ್ಜೆಕ್ಷನ್ ಕ್ಲಿಯರ್ ಆಗಿದೆ. ಫ್ಯೂಷನ್ ಅಂಡ್ ಸೇಲ್ ದ ಡ್ರೀಮ್, ಸೆಲ್ ದ ನೆಟ್ವರ್ಕ್ ಅಂಡ್ ಆಫ್ ದ ಪ್ರಾಡಕ್ಟ್ ಅಂಡ್ ಡೋಂಟ್ ಸೆಲ್, ಡೆಮಾನ್ಸ್ಟ್ರೇಟ್. ಅವಾಗ್ಲೂ ನೀವು ಪ್ರಾಡಕ್ಟ್ ಅನ್ನ ಡೆಮೋ ಮಾಡ್ಲಿಕ್ಕೆ ಕಲೀರಿ. ನೀವು ಓನ್ಲಿ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಕಾಫಿ ಮಾಡಿ ಕೊಡಿ, ಟೀ ಮಾಡಿ ಕೊಡಿ, ಸೋಪ್ ಅನ್ನ ವಾಶ್ ಮಾಡಿ ಮುಖಕ್ಕೆ ಹಚ್ಚಿ ತೋರಿಸಿ ಅವರಿಗೆ, ಪೇಸ್ಟ್ ಅನ್ನ ಬ್ರಷ್ಗೆ ಹಾಕಿ ತೋರಿಸಿ. ಆವಾಗ ನೋಡಿ ನಿಮ್ಮ ಪ್ರಾಡಕ್ಟ್ ಪಕ್ಕ ವರ್ಕ್ ಆಗ್ತದೆ. ನೀವು ಅದಕ್ಕೆಲ್ಲ ಕಂಜೂಸಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಸ್ಪಿರುಲ್ ಅವ್ರ ಎದುರುಗಡೆ 2 ಸ್ಪಿರುಲ್ನ 4 ಸ್ಪಿರುಲ್ನ ತಿಂದ್ಬಿಡಿ, ಅವ್ರು ಒಂದು ಬಾಟಲ್ ತಗೊಂಡ್ಬಿಡ್ತಾರೆ. ಕಾಫಿಯನ್ನ ಹೋಟ್ಲಿಗೆ ಹೋಗಿ ಕಾಫಿ ಹಾಕಿ ಕುಡಿಸ್ಬಿಡಿ, ನಿಮ್ಮ ಕಾಫಿ ಸೇಲ್ ಆಯ್ತು ನೋಡಿ. ಈ ರೀತಿ ಡೆಮೋ ಮಾಡೋದು ಕಲ್ತು ಬಿಟ್ರೆ ನಿಮ್ಗೆ ಈಸಿಯೆಸ್ಟ್. ನೋಡಿ, ಬರೀ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಡೆಮೋ ಮಾಡೋದು, ಡೋಂಟ್ ಸೆಲ್, ಡೆಮಾನ್ಸ್ಟ್ರೇಟ್. ಡೋಂಟ್ ಸೆಲ್, ಡೆಮಾನ್ಸ್ಟ್ರೇಟ್. ಡೋಂಟ್ ಪುಷ್ ಫುಲ್. ನೀವು ಅವರಿಗೆ ದೂಡ್ಬೇಡಿ, ಅವ್ರನ್ನ ಮೇಲೆ ತಗೊಳ್ಳಿ. ಸೆಲ್ ದ ಕನ್ವಿಕ್ಷನ್, ಯು ಕ್ಯಾನ್ ಮೇಕ್ ಮಿರಾಕಲ್ಸ್. ಕೀ ಟು ನೆಟ್ವರ್ಕ್ ಸೇಲ್ಸ್, ಬಿಲ್ಡ್ ಕಸ್ಟಮರ್ ನೆಟ್ವರ್ಕ್ ವಿತ್ ದ ಟೋಟಲ್ ಸೇಲ್ಸ್. ಓಕೆ, ನಾಟ್ ನೆಸರಿ. ಓಕೆ, ಸೊ ಅದರಿಂದ ನಿಮ್ಗೆ ಇದು ಸಕ್ಸಸ್ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಇದು ಕ್ಲೋಸ್ ಮಾಡಿದೀವಿ. ನಾವು ಏನಾದ್ರೂ ಡೌಟ್ ಇದ್ರೆ, ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಕಂಪನಿ ನ್ಯೂಸ್ ಲೆಟರ್ ಇದೆ, ಕಂಚನ ಬ್ರೋಚರ್ ಇಸ್, DXN ಪೋಸ್ಟರ್ಸ್, DXN ಬುಕ್ಸ್ ಅಂಡ್ ಸಿಡೀಸ್, DXN ಸ್ಟಾಕ್ ಇದೆ, ಅದರಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗ್ತದೆ. ಹಾಗಾಗಿ ಪ್ರತಿಯೊಬ್ರು ಈಗ ಏನ್ ಹೇಳ್ತಾರೆ, ಈ ಸ್ಕಿಲ್ ಟ್ರೈನಿಂಗ್ ನೀವು ಮಾಡಿದ್ರೆ ಪ್ರತಿಯೊಬ್ರು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಎನರ್ಜಿ, ಫುಲ್ ಎನರ್ಜಿ ಇರ್ಲಿ, ಯು ಕ್ಯಾನ್ ಡೂ ಇಟ್. ಪ್ರತಿಯೊಬ್ರು ಮಾಡ್ಲಿಕ್ಕೆ ಆಗ್ತದೆ. ಟ್ರೈನಿಂಗ್ ಪ್ರತಿ ವಾರ ಇರ್ತದೆ, 1 by 1 ನಾವು ಹೇಳ್ಕೊಡ್ತಾ ಇದೀವಿ, ಅದನ್ನ ನೀವು ಫಾಲೋ ಮಾಡಿ, ಪ್ರತಿಯೊಬ್ರು ಡುಪ್ಲಿಕೇಟ್ ಮಾಡಿ, ಆಟೋಮೆಟಿಕ್ ಸಕ್ಸಸ್ ನಿಮ್ದು ಆಗ್ತದೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಇವತ್ತಿನ ದಿವಸ ಸ್ಕಿಲ್ ಟ್ರೈನಿಂಗ್ ಅನ್ನ ತಿಳಿಸಿಕೊಟ್ಟಂತ ಎಸ್ ಎನ್ ಶೆಟ್ಟಿ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ. ಓಕೆ, ನಾಳೆ ನೋಡೋಣ. ಓಕೆ, ಫೈನ್.